ಹಾಯ್ ಫ್ರೆಂಡ್ಸ್ ನಾನು ರವಿ ಸಿಂಗ್ ನಾಯ್ಕರ್ ಯ್ ಯೂಜ್ವಲ್ ಆಲ್ರೆಡಿ ನೋಡ್ಕೊಡಿ ಸೊ ಪಿ ಡಬ್ಲ್ಯೂ ಆ್ಯಂಡ್ ಎ ಇ ಆ್ಯಂಡ್ ಜೆ ಇದು ಅಷ್ಟೇ ಅಲ್ಲ ಅಪ್ಕಮಿಂಗ್ ಏನಪ್ಪ ಪಿ ಎಸ್ ಎಫ್ ಫೋರ್ ನಾವು ಟು ಎಕ್ಸಾಮ್ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಬಿಕಾಸ್

ಅದಕ್ಕೆ ಹೇಳಲ್ರಿ ಡಾರ್ವಿನ್ ಏನಪ್ಪ ಸರ್ವೈಲ್ ಆಫ್ ಫಿಟ್ನೆಸ್ ನಥಿಂಗ್ ಬಟ್ ದ ದ ಒನ್ ಹೂ ಇಸ್ ಗೋಂಗ್ ಟು ಅಡ್ಜಸ್ಟ್ ದ ಆರ್ ಅಡಾಪ್ಟ್ ದ ಎಕ್ಸಿಸ್ಟಿಂಗ್ ನೇಚರ್ ಇವಾಗಿನ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಬಿಕಾಸ್ ವಿ ಶುಡ್ ನಾಟ್ ಗಿವ್ ಎನಿ ರೀಸನ್ ಫಾರ್ ಎನಿಥಿಂಗ್ ರೈಟ್ ಸೊ ಆಸ್ ಯೂಜಲ್ ಲಾಸ್ಟ್ ವೀಡಿಯೋದಲ್ಲಿ ಏನು ಪಂದ್ರೆ ಐ ಹಾವ್ ಸ್ಟಾಪ್ಡ್ ವಿತ್ ಅ ಸರ್ಟನ್ ಕಾನ್ಸೆಪ್ಟ್ ಓಕೆ ವಿಲ್ ಕ್ಯಾರಿ ಫಾರ್ವರ್ಡ್ ದಸ್ ಆ್ಯಂಡ್ ಅಗೇನ್ ಏನು ಪಂದ್ರೆ ವಿಲ್ ಸ್ಟಾರ್ಟ್ ವಿತ್ ಅ ಎನ್ವಾಯೆಂಟ್ ಆ್ಯಂಡ್ ಎಕೋಲಜಿ ರೈಟ್ ರೈಟ್ ಇಲ್ಲಿ ನೋಡಿಕೊಡಲಿ ಲಾಸ್ಟ್ ಕ್ಲಾಸಲ್ಲಿ ನೆನಪಾ ವಿ ಹಾವ್ ಟಾಕ್ ವಿತ್ ಅಪ್ ಡೂ ಏನ್ ನ್ಯೂಕ್ಲಿಯರ್ ಎನ್ ನ್ಯೂಕ್ಲಿಯರ್ ಟೆಕ್ನಾಲಜಿ ನಾವು ವಿ ಹಾವ್ ಟು ಟಾಕ್ ವಿತ್ ಬಯೋ ಟೆಕ್ನಾಲಜಿ ಆಸ್ ಎಲ್ ದಿ ಆ್ಯಂಡ್ ಕಮ್ಯುನ ಕಮ್ಯುನಿಕೇಶ್ ಅಗೇನ್ ಐ ಕೌಟ್ ಹೇರ್ ಯು ಶುಡ್ ನಾಟ್ ಡೂ ಎನಿಥಿಂಗ್ ಅನ್ಪಾರ ಯಾವುದೇ ನೀವು ಸೈಂಟಿಸ್ಟ್ ಆಗಂತ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಬೇಸಿಕ್ ಥಿಂಗ್ ಹೀಸ್ ನೀಡ್ ಅಂದಾಗ ಬಯೋಟೆಕ್ನಾಲಜಿ ಅಂತ ಬಂದು ನೋಡ್ಕೊಡ್ರಿ ದ ಇಂಡಿಯಾ ಇಂಡಿಯಾ ಹಾವ್ ಲಾಡ್ಸ್ ಆಫ್ ದ ಪೊಟೆನ್ಷಿಯಲ್ ಇನ್ ದ ಫಾರ್ಮಸ್ಯಟಿಕಲ್ ಕಂಪ್ನೀಸ್ ಅಂತೀವಿ ದ ಕ ಫಾರ್ಮಾಟಿಕಲ್ಸ್ ಕಂಪ್ನೀಸ್ ಎಬಿಲಿಟಿ ನಾವು ಯಾವಾಗ ಅರ್ಥ ಮಾಡಿದ್ರೆ ಓನ್ಲಿ ಡ್ಯೂರಿಂಗ್ ದ ಪ್ಯಾಂಡಮಿಕ್

ಇವಾಗ ಕೆಲಸ ಮಾಡಿಲ್ಲ ನಮ್ಗೆ ಆರಾಮ್ ತಾಗ್ತದೆ ಅಂತೇಳಿ ನೆಕ್ಸ್ಟ್ ಏನು ಮಾಡ್ತಾವೆ ಆ್ಯಂಟಿಜೆನ್ಸ್ ನಥಿಂಗ್ ಬಟ್ ವರ್ ವಟ್ ಆರ್ ದ ಟ್ಯಾಬ್ಲೆಟ್ಸ್ ವಿ ಆರ್ ಟೇಕಿಂಗ್ ದೋಸ್ ಆರ್ ಕಾಲ್ಡ್ ಆಸ್ ಆ್ಯಂಟಿಜೆನ್ಸ್ ಓಕೆ ಆ್ಯಂಟಿಜೆನ್ಸ್ ಅಂತ ನೋಡ್ಕೊ ಫೀವರ್ ಬಂದಾಗ ಏನು ಮಾಡ್ತಾನೆ ನಾನು ಟ್ಯಾಬ್ಲೆಟ್ಸ್ ತು ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಓಕೆ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ದೀಸ್ ಆ್ಯಂಟಿಜೆನ್ಸ್ ಗೋ ಆ್ಯಂಡ್ ಸ್ಟಿಮ್ಯುಲೇಟ್ ದ ಲಿಂಪೋಸೈಟ್ ಟು ಪರ್ಫಾಮ್ ದೇರ್ ಡ್ಯೂಟೀಸ್ ಅಂತ ಹೇಳ್ತಾರೆ ಈ ಆ್ಯಂಟಿಜೆನ್ಗಳು ಏನು ಅಂದ್ರೆ ಜಸ್ಟ್ ಲಿಂಪೋಸೈಟ್ನ ಹೋಗಿ ಎಬ್ಬಿಸ್ತವು ಟು ಪರ್ಫಾಮ್ ದೇ ಡ್ಯೂಟಿ ಟು ಪರ್ಫಾಮ್ ದೇರ್ ಡ್ಯೂಟಿ ಓಕೆ ಸೊ ಅದಕ್ಕೆ ನೋಡ್ಕೊಡ್ರಿ ಆ್ಯಂಟಿಬಾಡೀಸ್ ಪಾ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಪರ್ಸನ್ ಟು ಫೈಟ್ ಅಗೇನಸ್ಟ್ ಎಕ್ಸ್ಟ್ರಾ ಎನಿ ಎಕ್ಸ್ಟರ್ನಲ್ ಥಿಂಗ್ ಈಸ್ ವಿಚ್ ಈಸ್ ಎಂಟರಿಂಗ್ ಟು ಮೈ ಬಾಡಿ ಓಕೆನಂತೆ ರೀ ಬಾಡಿಸ್ ಅಥವಾ ಲಿಂಪೋಸೆಟ್ ಬಿ ಆ್ಯಂಟಿಸಲ್ಸ್ ಫೈಟ್ ಮಾಡ್ತೀವಿ ಇಫ್ ದೇ ಆರ್ ನಾಟ್ ಪರ್ಫಾಮಿಂಗ್ ದೇ ಟೂ ಟಿ ಪ್ರಾಪರ್ಲಿ ಅಂದಾಗ ದೆನ್ ವ ನೀಡ್ ಟು ಯ ನೀ ಟು ಯೂಸ್ ಸಮ್ ಒನ್ ಹೂ ಈಸ್ ಗೋನ್ ಟು ಹೂ ಈಸ್ ಗೋನ್ ಟು ಸಿಮ್ಯುಲೇಟ್ ದ ಲಿಂಪೋಸೆಟ್ ಟು ಪರ್ಫಾಮ್ ದೇರ್ ಡ್ಯೂಟಿ ಅಂತೀವಿ ಅವುಗಳ್ ಕೆಲಸ ಮಾಡೋಕ್ಕೆ ಯಾರಾದ್ರೂ ಹೋಗಿ ಸ್ಟಿಮ್ಯುಲೇಟ್ ಮಾಡಬೇಕಲ್ಲ ಅವ್ರು ನೆಬಿಸ್ಬೇಕಲ್ಲ ಅದು ಕೆಲಸ ಆ್ಯಂಟಿಜೆನ್ ಮಾಡ್ತು ಸೊ ವ್ಯಾಕ್ಸಿನ್ಸ್ ನಂತಿಂಗ್ ಬಟ್ ನೋಡ್ಕೊಳ್ಳಿ ಯು ಶುಡ್ ನಾಟ್ ಡೂ ಅಂದ್ರೆ ಡೆಫಿನೇಷನ್ ಮಗ್ಗಪ್ ಮಾಡ್ಕೊಂಡು ಕುಂದರಾಗ್ಬಿಡಿ ವ್ಯಾಕ್ಸಿನ್ಸ್ ನಥಿಂಗ್ ಬಟ್ ಅಂದ್ರೆ ಸ್ವಲ್ಪ ರಿಲಯಂಟ್ ಅಥವಾ ಆತ್ಮನಿರ್ಭರ್ ಆತ್ಮನಿರ್ಭರ್ ಮೀನ್ಸ್ ವ್ಯಾಕ್ಸಿನ್ಸ್ ಏನು ಮಾಡ್ತಾವಂದಾಗ ಬಿಫೋರ್ ಬಿಫೋರ್ ಪರ್ಟಿಕ್ಯುಲರ್ ಡಿಸೀಸ್ ಬರೋದಕ್ಕಿರೋಮಿಂಚ್ ಅಂದ್ರೆ ವಿ ಆರ್ ಎಜುಕೇಟಿಂಗ್ ದ ಲಿಂಪೋಸೈಟ್ ಅಬೌಟ್ ಅವರ್ ಎನಮಿ ಅಂತೈತಿವಿಟ್ ಮಿ ಯು ಕ್ಲಾರಿಫಿಕೇಶನ್ ನಾವು ಚಿಕ್ಕವರಿದ್ದಾಗ ಏನಪ್ಪ ಅಂದ್ರೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಇಟ್ ಡಸನ್ ಮೀನ್ ದಟ್ ಆಗಲಿ ನಮಗೆ ಏನು ಆಗಲೇ ಪೋಲಿಯೋ ಬಂದಿದೆ ಅಂತಲ್ಲ ಇನ್ ಫ್ಯೂಚರ್ ಆಲ್ಸೋ ಇನ್ ಫ್ಯೂಚರ್ ಆಲ್ಸೋ ಈ ಪೋಲಿಯೋ ವೈರಸ್ ಎಂಟರ್ಸ್ ಟು ಮೈ ಬಾಡಿಯಿಂದಾಗ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಆಲ್ರೆಡಿ ಐ ಹಾವ್ ಗಿ ಒಂದು ಐಡಿಯಾ ಆರ್ ಆಲ್ರೆಡಿ ಹ್ಯಾವ್ ಗಿವನ್ ದ ಎಜುಕೇಷನ್ ಅಬೌಟ್ ದ ಲಿಂಪೋಸೈಟ್ ಸಾರಿ ಅಬೌಟ್ ದ ಪೋಲಿಯೋ ವೈರಸ್ ಟು ಲಿಂಪೋಸೈಟ್ ಸೊ ದ್ಯಾಟ್ ವೆನ್ ಎವರ್ ದ ಪೋಲಿಯೋ ವೈರಸ್ ಎಂಟರ್ಸ್ ಲಿಂಪೋಸೈಟ್ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಅದ್ರ ಬಗ್ಗೆ ಫೈಟ್ ಮಾಡೋದು ಬಿಕಾಸ್ ಆಲ್

ವರ್ಲ್ಡ್ ಫಸ್ಟ್ ವರ್ಲ್ಡ್ ಫಸ್ಟ್ ಏನಪ್ಪ ಡಿ ಎನ್ ಎ ಬೇಸ್ಡ್ ವ್ಯಾಕ್ಸಿನ್ ಅಂತಾರೆ ಸೊಂದಾಗಿ ನೋಡ್ಕೊಡು ಟೈಪ್ಸ್ ಆಫ್ ವ್ಯಾಕ್ಸಿನ್ ಮೇಕಿಂಗ್ ಅನ್ನೋದು ಸ್ವಲ್ಪ ನೋಡ್ಕೊಡ್ರಿ ಇವಾಗ ಏನು ಮಾಡ್ತೀವಿ ಸರ್ಟನ್ ಟೈಮಲ್ಲಿ ವೈರಸ್ನ ಕಿಲ್ಡ್ ಓಕೆ ಕಿಲ್ಡ್ ವೈರಸ್ನ ವ್ಯಾಕ್ಸಿನ್ ಯೂಸ್ ಮಾಡ್ತೀವಿ ಅಥವಾ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ವೀಕೆಂಡ್ ವೈರಸ್ ಯೂಸ್ ಮಾಡ್ತೀವಿ ಇಟ್ ಇಸ್ ಅಂಡರ್ಸ್ಟುಡ್ ದ್ಯಾಟ್ ಜೈಕೋಡಿ ಅನ್ನೋದು ಅಂದ್ರೆ ಡಿ ಎನ್ ಎ ಬೇಸ್ಡನ್ನು ಹಾಕ್ತಾರೆ ಬಿಕಾಸ್ ದೇ ಆರ್ ಕ್ಲೇಮಿಂಗ್ ದಟ್ ವರ್ಲ್ಡ್ ಫಸ್ಟ್ ಪ್ರಪಂಚದ ಮೊಟ್ಟ ಮೊದಲ ಡಿ ಎನ್ ಎ ಬೇಸ್ಡ್ ಬೇಸ್ಡನ್ನು ಹಾಕ್ತಾರೆ ಯೂನಿಟು ಹ್ಯಾವ್ ದ ಬೇಸಿಕ್ ಐಡಿಯಾ ನೋಡ್ಕೊ ಬೇಸಿಕ್ ಅಂದಾಗ ದ ಫಂಕ್ಷನ್ಸ್ ಆಫ್ ಡಿ ಎನ್ ಎ ఆర్ఎన్ స్పెసిఫికలీ అదే పంద ఎం ఆర్ ఎన్ అన్న మెసెంజర్ ఆర్ ఎన్ ఎవ్రీ టైమ్ ది ఆర్ సేయింగ్ దాంట్ ఇట్ ఈస్ ఆర్ ఎన్ ఎ బేస్డ్ వ్యాక్సిన్ అత ఎం ఆర్ ఎన్ఏ బేస్డ్ వ్యాక్సిన్ సో హీగా నోడుకోడ్రీ ఇంకే డేట్ అండ్ అగేన్ లాట్స్ ఆఫ్ ద పీపల్ ఆర్ సేయింగ్ ద రెగార్డింగ్ ప్రోటీన్ ప్రోటీన్ అంత్బట్ నోడికోడ్రీ రైబోజోమల్ రైబోజోమ విచ్ ఇస్ గోయింగ్ టు మ్యాన్యుక్చర్ ద ప్రోటీన్స్ అంతే సో హీగా నోడ్ బేసిక్ ఐడి అబౌట్ ద సెల్ ఓకే ಸಲ್ಸಲ್ಲಿ ಈ ಚಂಡೆವ್ರಿ ಸಲ್ಸಲ್ಲಿ ಬೇ ಏನಿರ್ತಾರೆ ನ್ಯೂಕ್ಲಿಯಸ್ ಇರ್ತೈತೆ ರೀ ನ್ಯೂಕ್ಲಿಯಸ್ಸಲ್ಲಿ ಏನು ಅಂದ್ರೆ ನ್ಯೂಕ್ಲಿಯಸ್ ಏನಿರ್ತೈತೆ ಅಂದ್ರೆ ಕ್ರೋಮೋಜೋಮ್ಸ್ ಇರ್ತವೆ ಕ್ರೋಮೋಜೋಮ್ಸಲ್ಲಿ ಡಿ ಎನ್ ಎರ್ತವೆ ಡಿ ಎನ್ ಒಳಗೆ ಏನು ಅಂದಾಗ ಜೀನ್ ಇರ್ತವೆ ವಿಚ್ ಇಸ್ ಕ್ಯಾರ್ ವಿಚ್ ಇಸ್ ಸೈಡ್ ದಟ್ ಡಿ ಜೀನ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಎನ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂತ ಹೇಳ್ತೀವಿ ಶುಡ್ ನಾಟ್ ಇನ್ಪರ್ ಪರ್ ಡಿ ಪೈ ಹೋ ಅವಶ್ಯಕದಲ್ಲಿ ಓನ್ಲಿ ಶು ಶುಡ್ ಹ್ಯಾವ್ ದ ಬೇಸಿಕ್ ಐಡ್ ವಾಟ್ ಎಕ್ಸಾಕ್ಟ್ಲಿ ಆರ್ ಎನ್ ಎ ವಿಲ್ ಡೂ ವಾಟ್ ಎಕ್ಸಾಕ್ಟ್ಲಿ ಆರ್ ಡಿ ಎನ್ ಎ ವಿಲ್ ಕ್ಯಾರಿ ಡಿ ಎನ್ ಎ ವಿಲ್ ಕ್ಯಾರಿ ದ ಇನ್ಫಾರ್ಮೇಷನ್ ವೇರ್ ಆರ್ ಎನ್ ಎ ಇಸ್ ಗೋಯಿಂಗ್ ಟು ಡಿ ಕೋಡ್ ದ ಇನ್ಫಾರ್ಮೇಷನ್ ಕ್ಯಾರಿಡ್ ಬೈ ದ ಡಿ ಎನ್ ಎ ಅಂತ ಹೇಳ್ತೀವಿ ಡಿ ಆಕ್ಸಿಡ್ಬೋ ನ್ಯೂಕ್ಲಿಕ್ ಆಸಿಡ್ ಅಂತೀರಿ ไรโบนิวคลิอิกแอซิด ಅಂತೆ ಮೆಸೆಂಜರ್ ರೈಬೋนิวಕ್ಲಿอิก แอಸಿಡ್ ಅಂತೆ ಸೋ ಹೀಗೆ ನೋಡ್ಕೋ ಓನ್ಲಿ ವಿ ಹಾವ್ ಟು ರಿಮೆಂಬರ್ ಓನ್ಲಿ ವಿ ಹಾವ್ ಟು ರಿಮೆಂಬರ್ ಅನ್ ಬೇಸಿಕ್ बिकॉज एवरी टाइम ಬಯೋಟೆಕ್ನಾಲಜಿ ಏನಾಗ್ತದೆ ಅಂದಾಗ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಆರ್ ಹಾಪನಿಂಗ್ ಅಂದಾಗ ಓನ್ಲಿ ತಿನ್ಪನ ಫಂಕ್ಷನ್ಸ್ ನೋಡ್ಕೊಡಿ ಇವ ರೀಸೆಂಟ್ಲಿ ಒಂದು ಟರ್ಮ್ ಅಂತ ನೋಡ್ಕೊಡಿ ಇನ್ ವಿಟ್ರೋ ಫರ್ಟಿಲೈಸೇಶನ್ ಐ ಥಿಂಕ್ ಕರೆಂಟ್ ಅಫೇರ್ಸ್ ಕೇಳಿರಬೇಕು ನೀವು ಏನಪ್ಪಾ ಅಂದ್ರ ಬನ್ನಿ ಬಫೆಲೋ ಗುಜರಾತ್ ಗುಜರಾತಲ್ಲಿ ಕರೆಂಟ್ ಅಫೇರ್ಸ್ ಆಗಿತ್ತಲ್ಲೇ ಅಂತಂದ್ರೆ ಇನ್ ಇಟ್ರೋ ಫರ್ಟಿಲೈಜೇಷನ್ ಯೂಸ್ ಮಾಡಿಕೊಂಡು ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ದಲ್ಲಿ ಫಸ್ಟ್ ಟೈಮ್ ಇನ್ ಇಟ್ರೋ ಫರ್ಟಿಲೈಜೇಷನ್ ಯೂಸ್ ಮಾಡಿಕೊಂಡು ಬನ್ನಿ ಅನ್ನೋದನ್ನ ಗ್ರೋತ್ ಮಾಡಿದ್ರಲ್ರಿ ಗುಜರಾತ್ಂದಾಗ ಒನ್ ಥಿಂಗ್ ವಿ ನೀಟ್ ಟು ಅಂಡರ್ಸ್ಟ್ಯಾಂಡ್ ಅಪ್ ಪನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಸಿ ಓನ್ಲಿ ಬೇಸಿಕ್ ಟರ್ಮ್ಸ್ ಓಕೆ ಓನ್ಲಿ ಬೇಸಿಕ್ ಟರ್ಮ್ಸ್ ಅಂತಂದ್ರೆ ಆಬ್ಬಿಯಸ್ಲಿ ವಿ ಆರ್ ಸಿಂಗ್ ದ್ಯಾಟ್ ಕ್ಲೋನಿಂಗ್ ಕ್ಲೋನಿಂಗ್ ಅಂತ ಶಬ್ದ ಕೇಳ್ತೀವಿ ರೀ ಕ್ಲೋನಿಂಗ್ ನಥಿಂಗ್ ಬಟ್ ಅನ್ಫಾರ್ ದ ಟೆಕ್ನಾಲಜಿ ಕ್ಯಾನ್ ಡಿರಾವ್ ಎಂಟೈರ್ ಮಾಡಿ ಬಾಡಿ ಸ್ಟ್ರಕ್ಚರ್ ನನ್ನ ಗತಿ ಇರುತ್ತೆ ಅದನ್ನೇ ಡಿರೈವ್ ಮಾಡ್ಬೋದು ಯೂಸಿಂಗ್ ದ ಬಯೋಟೆಕ್ನಾಲಜಿ ಅಂತೇಳಿ ಇನ್ವಿಟ್ರೋ ಫರ್ಟಿಲೈಸೇಷನ್ ನೋಡ್ಕೊಡಿ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಬನ್ನಿ ಬಪ್ಪಲ್ ಯೂಸ್ ಆಗಿತ್ತು ನೆಕ್ಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ನೋಡ್ಕೊಡ್ರಿ ಜೆನೆಟಿಕಲಿ ಮೋಡಿಫೈಡ್ ಆರ್ಗನಿಸಮ್ಸ್ ಅಥವಾ ಅಥವಾ ಪ್ಲಾಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಬಿ ಟಿ ಕಾಟನ್ ಅಂತೇನು

came into force where they are saying that whenever I am going to modify any gene of either plant or uh, plant or animal, we need to, we need to, we need to publish or share with another country about its profit and as well as the ಲಾಸಸ್ ಆರ್ ಆರು ಡಿಮೆರಿಟ್ಸ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತಿ ಕಾರ್ಟೇಜನ್ನ ಅಗ್ರಿಮೆಂಟ್ ಮಾಡ್ಕೊತಾರೆ ಇನ್ ಟೂ ತೌಸಂಡ್ ಅಲ್ಲಿ ಸೈನ್ ಮಾಡ್ತಾರೆ ಟೂ ತೌಸಂಡ್ ತ್ರೀ ಟೈಮ್ನಲ್ಲಿ ನಿಮ್ಮ ಕೇಮ್ ಇಂಟು ಫೋರ್ಸ್ ಅಂತಾರೆ ಪ್ಲೀಸ್ ರಿಮೆಂಬರ್ ಬಿ ಟಿ ಕಾರ್ಟರ್ ನೋಡ್ಕೊರಿ ಇನ್ ಇಂಡಿಯಾ ಓನ್ಲಿ ಪರ್ಮಿಟೆಡ್ ಪರ್ಮಿಟೆಡ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಏನಪ್ಪ ಅಂದ್ರೆ ಬಿ ಟಿ ಟಿಕಾರ್ಟರ್ ಅಂತ ಅಂಡಾಗ ಏನು ನೋಡ್ಕೊಳ್ರಿ ಹೌ ದೇ ಆರ್ ಗೋನ್ ಟು ಮಾಡಿಫೈ ಅಂದಾಗ ಯೂಸಿಂಗ್ ದ ಜೆನೆಟಿಕಲ್ ಇಂಜಿನಿಯರಿಂಗ್ ಜೆನೆಟಿಕಲ್ ಇಂಜಿನಿಯರಿಂಗ್ ಅನ್ಪಾರ ಲೆಟ್ ಮಿ ಡ್ರಾ ಕೋಶ್ ಲೆಟ್ ಮಿ ಡ್ರಾ ಒನ್ ತಿಂಗ್ ಓಕೆ ಈ ಥರ ವೇವ್ಸ್ ಇರ್ತೈತೆ ಅಂತ ಹೇಳ್ಕೊಡ್ರಿ ಇಲ್ಲ ಈ ಥರ ಜೀನ್ ಐತಂದಾಗ ಇದೊಂದು ಜೀನು ಇದೊಂದು ಜೀನು ಇದೊಂದು ಜೀನ್ ಮೀನ್ಸ್ ಜೀನ್ ಒನ್ ಜೀನ್ ಟು ಜೀನ್ ತ್ರೀ ಅಂದಾಗ ಈಚ್ ಆ್ಯಂಡ್ ಎವ್ರಿ ಜೀನ್ ವಿಲ್ ಬಿ ಹ್ಯಾವಿಂಗ್ ಅ ಸರ್ಟನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇವನ್ ನನ್ನ ಸ್ಕಿನ್ನಿಂದ ಹಿಡ್ಕೊಂಡು ಏರಿಂದ ಎಲ್ಲದಕ್ಕೊಂದೊಂದು ಕ್ಯಾರೆಕ್ಟ್ರಿಸ್ಟಿಕ್ ಇತ್ತಲ್ಲ ರೀ ಅವು ಏನಪ್ಪ ಪಂದ್ರೆ ಇಟ್ಸ್ ಆಲ್ ಬೇಸ್ಡ್ ಆನ್ ದ ಜೀನ್ ಅಂತೀವಿ ಇನ್ ಹ್ಯೂಮನ್ ಬಾಡಿ ಇಟ್ ಈಸ್ ಎಸ್ಟಿಮೇಟೆಡ್ ದ್ಯಾಟ್ ವಿ ಆರ್ ಹ್ಯಾವಿಂಗ್ ಅರೌಂಡ್ ಟ್ವೆಂಟಿ ತೌಸಂಡ್ ಜೀನ್ಸ್ ಅಂತ ಮೀನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ ಇಂದ ನನ್ನ ಬಾಡಿ ಮಾಡಿ ಅಂತ ಹೇಳ್ತಾರೆ ಈ ಟ್ವೆಂಟಿ ತೌಸಂಡ್ ಏನು ಪಾರ್ ಜೀನಲ್ಲಿ ಏನು ಪಂದ್ರೆ ಮೇ ಬಿ ಒನ್ ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಕ್ಯಾರೆಕ್ಟರ್ ಅಂದ್ರೆ ಮಿಗು ಕ್ಲಾರಿಫಿಕೇಶನ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ನೋಡಿರಿ ನೀವು ಏನಪ್ಪ ಅಂದ್ರೆ ವರ್ಲ್ಡ್ ಫಸ್ಟ್ ವರ್ಲ್ಡ್ ಫಸ್ಟ್ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಸೊ ಪ್ಲೀಸ್ ರಿಮೆಂಬರ್ ಪ್ರಪಂಚದ ಮೊಟ್ಟ ಮೊದಲು ಏನಪಾರ ಪ್ರಪಂಚದ ಮೊಟ್ಟ ಮೊದಲ ಜೆನೆಟಿಕಲಿ ಮಾಡಿಫೈಡ್ ರಬ್ಬರನ್ನು ಅನ್ನ ಎಲ್ಲಿ ಮಾಡಿದ್ರಿ ಅಸ್ಸಾಮದಲ್ಲಿ ಪ್ಲಾಂಟ್ನ ಇನ್ಸ್ಟಾಲ್ ಮಾಡಿದ್ರಂದಾಗ ವೈದ್ಯ ಆರ್ ಆ್ಯಡಿಂಗ್ ವೈದ್ಯ ಆರ್ ಆ್ಯಡಿಂಗ್ ಅಂದಾಗ ಜಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ವಾ ಸಿಕ್ ವಾಟ್ ಈಸ್ ದ ಬೇಸಿಕ್ ನೀಡ್ ಫಾರ್ ದ ಗ್ರೋತ್ ಆಫ್ ರಬ್ಬರ್ ಅಂತೇಳಿ ಏನು ಬೇಕಾಯ್ತು ರೀ ರೈನ್ಫಾಲು ಬೇಕು ಬಿಸಿಲು ಬೇಕಾಗಿತ್ತು ರೀ ರೈನ್ಫಾಲು ಬಿಸಿಲು ಯಾವಾಗಲೂ ಬೇಕಂತತಿ ನಮಗೇನಪ್ಪ ಅಂತಂದ್ರೆ ಹಿಯರ್ ವಿ ಹ್ಯಾವ ಅಂತಂದ್ರೆ ಟ್ರೋಪಿಕಲ್ ರೋಜ್ ಟ್ರೋಪಿಕಲ್ ರೀಸನ್ ಇಲ್ಲಿ ನೋಡ್ಕೊಳ್ರಿ ಇಕ್ವೇಟರಿಂದ ಇಲ್ಲೇನತ್ತೆ ಟ್ರೋಪಿಕಾಪ್ ಕ್ಯಾನ್ಸರ್ ಅಂತೇವ್ರಿ ಈ ಕಡೆ ಕೆಳಗೆ ಏನಪ್ಪ ಟ್ರೋಪಿಕಾಪ್ ಕ್ರೋಪ್ರಿಕಾನ್ ಅಂತೀವಿ ಈ ಪ್ರದೇಶದಲ್ಲಿ ಏನಪ್ಪ ಉಷ್ಣವಲಯದ ಟ್ರಾಪಿಕಲ್ ಝೋನ್ ವೇರ್ ವೇರ್ ಎವ್ರಿ ಡೇರ್ ದ ಅರ್ತ್ ಇಸ್ ಟಿಲ್ಟೆಡ್ ಓಕೆ ಅಬೌಟ್ ಇಟ್ ಸ್ಯಾಕ್ಸಸ್ ಭೂಮಿ ತನ್ನ ಕಕ್ಷೆಗೆ ಏನಪ್ಪ ಟಿಲ್ಟ್ ಆಗಿರೋದ್ರಿಂದಾಗ ಈ ಪೋರ್ಷನ್ ಅಲ್ಲಿ ಏನಪ್ಪ ತ್ರೋಡ್ ದ ಏರ್ ಏನಪ್ಪ ಸನ್ಲೈಟ್ ಇರ್ತೈತಿ ಸೊ ದ್ಯಾಟ್ಸ್ ಬಿ ಹಿಯರ್ ವಿ ಹ್ಯಾವ್ ಅ ಹ್ಯೂಜ್ ಸನ್ಲೈಟ್ ಆಸ್ ವೆಲ್ ಇಸ್ ಅೂಜ್ ರೈನ್ಫಾಲ್ ಹ್ಯೂಜ್ ರೈನ್ಫಾಲ್ ಅದಕ್ಕೆ ಏನು ಮಾಡ್ತಾನೆ ರೀ ಈ ಭಾಗದಲ್ಲಿ ಏನಪ್ಪ ರಬ್ಬರ್ ಜಾಸ್ತಿ ಬೀಳ್ತಿದ್ರು ನೌ ವಿ ಆರ್ ಮೂವಿಂಗ್ ಓಕೆ ಅಸ್ಸಾಂದಲ್ಲಿ ಇಲ್ಲ ಅಂತಂದಾಗ ಹಿಯರ್ ವಿ ಹ್ಯಾವ್ ಏನಪ್ಪ ಅಂದ್ರೆ ಕಂಪೇರಿಟಿವ್ಲಿ ದ ಟ್ರಾಪಿಕಲ್ ಝೋನ್ ವಿ ಆರ್ ಹ್ಯಾವಿಂಗ್ ಎನ್ಪರ್ ಲೆಸ್ ಸನ್ಲೈಟ್ ದ್ಯಾಟ್ ಈಸ್ ಕಾಡ್ ಏನಪ್ಪ ಸಬ್ ಟ್ರಾಪಿಕಲ್ ಝೋನ್ ಅಂತೀವಿ ಓಕೆ ಸಬ್ ಟ್ರಾಪಿಕಲ್ ಜೋನಲ್ಲಿ ಏನೇನಾಗೈತಿ ಅಂದರೆ ಅಷ್ಟು ಇದಿಲ್ಲ ರೀ ಏನಪ್ಪ ಬಿಸಿಲಿಲ್ಲ ಬಟ್ ಆದರೂ ಕೂಡ ಐ ಟು ಐ ಟು ಕ್ಯಾರಿದ ಐ ಟು ದ ರಬ್ಬರ್ ರಬ್ಬರಂದಾಗ ಏನು ಮಾಡ್ತಾರೆ ಅಂದಾಗ ಯಾವ ಜೀನು ಏನಪ್ಪ ಅಂದ್ರೆ ಯಾವ ಜೀನು ಯಾವ ಜೀನು ಟೆಂಪ್ರೇಚರ್ಗೆ ರೆಸ್ಪಾನ್ಸಿಬಲ್ ಇರ್ತದೆ ಅಲ್ಲ ರೀ ರಬ್ಬರ್ಲಿ ಅದನ್ನೇ ಮಾಡಿಫೈ ಮಾಡಿ ಹೈ ಇರೋ ಕ್ಯಾರೆಕ್ಟರ್ಸ್ನ ರಿಮೂವ್ ಮಾಡಿಕೊಂಡು ಲೋ ಟೆಂಪ್ರೇಚರ್ ಇನ್ ಲೋ ಟೆಂಪ್ರೇಚರ್ ಆಲ್ಸೋ ಇಟ್ ಕ್ಯಾನ್ ಗ್ರೋ ಅಂತ ಏನು ಮಾಡ್ತಾರೆ ರೀ ಇಲ್ಲೇನು ಮಾಡ್ತಾರೆ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ್ಯಡ್ ಮಾಡ್ತಾರೆ ಏನಪ್ಪ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಅಂದರೆ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಪ್ಲಾಂಟ್ ಹ್ಯಾಸ್ ಬೆನ್ ಎಸ್ಟಾಬ್ಲಿಷ್ ಆರ್ ಸ್ಟಾರ್ಟೆಡ್ ಇನ್ ಅಸ್ಸಾಮಲ್ಲಿ ಇರ್ತೈತಿ ಅದೇ ಟೈಪ್ ಇಂಡಿಯಾದಾಗ ಓನ್ಲಿ ಒನ್ ಕ್ರಾಪ್ ಕೊಟ್ಟಾರೀ ಅದು ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ಅಥವಾ ಬಿ ಟಿ ಕಾಟನ್ ಅಂತೆ ಸೊ ಈ ಥರ ನೋಡಿಕೊರಿ ಸ್ವಲ್ಪ ಬೇಸಿಕ್ ಸೈಡ್ ಇಟ್ಕೊಡ್ರಿ ವಾಟ್ ಇಸ್ ದ ಜಿನೆಟಿಕ್ ಎಂಜಿನಿಯರಿಂಗ್ ಅಂತೆ ಮೀನ್ಸ್ ಹೌ ಇದು ಯಾರಿಗುಂಟು ಆ್ಯಡ್ ಆ್ಯಂಡ್ ಅಗೇನ್ ನ್ಯೂಸಲ್ಲಿರೋದು ನೋಡ್ಕೊಡ್ರಿ ಪಿ ಸಿ ಆರ್ ಟೆಸ್ಟ್ ಪಿ ಸಿ ಆರ್ ಟೆಸ್ಟ್ ಅಂತೆ ಭಾಳ ಹೇಳಿದ್ರಿ ಪಾಲಿಮರೈಜ್ ಚೈನ್ ರಿಯಾಕ್ಷನ್ ಅಂತ ಯಾಕಂದ್ರೆ ಈ ಒಂದು ಹ್ಯಾ ರಿಸರ್ ದಿನ ಟೂ ಡೋಸ್ ಯುನಿಟು ಪಬ್ಲಿಷ್ ದ ಪಿ ಸಿ ಆರ್ ಟೆಸ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ ಪಾಲಿಮರೈ ಚೈನ್ ರಿಯಾಕ್ಷನ್ ಜಸ್ಟ್ ಯು ಹೆ ಯೂನಿಟ್ ಯಾವ್ದು ಬೇಸಿಕ್ ಕೈ ಇಲ್ಲಿ ನೋಡ್ಕೊಡಿ ಭಾಳ ಡೀಪ್ ಹೋಗೋದು ಭಾಳ ಬೇಸಿಕ್ ಕೈ ಆ್ಯಂಡ್ ಆಗೇನು ನೋಡ್ಕೊಡ್ರಿ ಇವಾಗ ನ್ಯೂಸ್ ಪೇಪರ್ಲಿ ಏನು ಬರ್ತದೆ ರೀ ಮೈಟೋಕಾಂಡ್ರಿಯಲ್ ಡಿಸೀಸ್ ಮೈಟೋ ಕಾಂಡ್ರಿಯಲ್ ಡಿಸೀಸ್ ಅಂತ ಹೇಳ್ತಾನೆ

ಒಂದು ಮಗು ಜೀವಿಸುವುದು ಮುಂದ ಜನಿಸುವುದಕ್ಕೆ ಮುಂಚೆ ಏನಾದರೂ ಏನಪ್ಪ ಡಿಸೀಸಸ್ ಯಾಕಂದ್ರೆ ನೋಡ್ಕೊಡ್ರಿ ಮೈಟೋ ಕಾಂಡ್ರಿ ಆ ಮೈಟೋ ಕಾಂಡ್ರಿ ನೋಡ್ಕೊಡ್ರಿ ಮದರಿಂದ ಏನಪ್ಪ ಅಂದ್ರೆ ಅದು ಕಿಡುಗೆ ಬರ್ತೈತೆ ಅಂತ ಹೇಳ್ತಾರೆ ಅದರಲ್ಲಿ ಏನಾದರೂ ಡಿಸೀಸಸ್ ಇದ್ದರೆ ಬಿಕಾಸ್ ಮೈಟೋ ಕಾಂಡ್ರೀಸ್ ಏನಪ್ಪ ಅಂದ್ರೆ ಪವರ್ ಹೌಸ್ ಅಂತೀವಿ ಪವರ್ ಹೌಸ್ ಅಂತಂದಾಗ ಇಪ್ ಮೈಟೋ ಕಾಂಡ್ರಿ ಇಸ್ ನಾಟ್ ಪರ್ಫಾರ್ಮಿಂಗ್ ಇಟ್ಸ್ ಡ್ಯೂಟಿ ಇಟ್ಸ್ ಡ್ಯೂಟಿ ಅಂದಾಗ ಡೆಫಿನೆಟ್ಲಿ ಏನಾಗುತ್ತೆ ಇವಾಗ ಮದರ್ ಉಂಬಲಿರ್ತೀವಿ ಅಂತ ಕೊಡ್ರಿ ಇವಾಗ ನಾವು ಮದರ್ ಎನ್ಪ ತಾಯಿ ಗರ್ಭದಲ್ಲಿದ್ದಾಗ ಈ ಮೈಟೋಕೊಂಡ್ರಿ ಮದರ್ ಮೈಟೋಕಾಂಡ್ರಿ ಇಸ್ ನಾಟ್ ಪ್ರೊವೈಡಿಂಗ್ ದ್ಯಾಟ್ ಮಚ್ ಎನರ್ಜಿ ದಟ್ ಮಚ್ ಎನರ್ಜಿ ಅಂದಾಗ ಏನು ಮಾಡ್ತೀವಿ ನಾವು ಏನಪ್ಪ ಅಂದ್ರೆ ಆ ಬೆಳೆಯೋ ಚೈಲ್ಡ್ ಕೂಡ ಏನಪ್ಪ ಕುಂಠಿತಾಗತ್ತೇಳಿ ಸೊ ದ್ಯಾಟ್ಸ್ ದ್ಯಾಟ್ಸ್ ವಿ ಮೇ ಹಾವ್ ದಿಫಿಷಿಯನ್ಸಿ ಇನ್ ದ ಏನಪ್ಪ ಅಂದ್ರೆ ಚೈಲ್ಡ್ ಅಂತ ಹೇಳ್ತಾರೆ ಸೊ ದ್ಯಾಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡತ್ತಿ ಈ ಈ ಮೈಟೋಕಾಂಡ್ರಲ್ ಡಿಸೀಸ್ನ ಎಲಿಮಿನೇಟ್ ಮಾಡೋಕ ಲಾರ್ಡ್ಸ್ ಆಫ್ ದ ಟೆಸ್ಟ್ ಆರ್ ಗೋಯಿಂಗ್ ಜಸ್ಟ್ ವಿ ನೀಟ್ ಟು ಅಂಡರ್ಸ್ಟ್ಯಾಂಡ್ ಮೈಟೋಕಾಂಡಲ್ ಡಿಸೀಸ್ ಅಂದ್ರೆ ನೆಕ್ಸ್ಟ್ ನೋಡ್ಕೊಳ್ಳಿ ಯು ನೀಡ್ ಟು ಹ್ಯಾ ದ ಐಡಿಯಾ ಅಬೌಟ್ ದ ಸರ್ಟನ್ ಡಿಸೀಸ್ ಸರ್ಟನ್ ಡಿಸೀಸ್ ಅಂದ್ರೆ ನೋಡ್ಕೊಳ್ಳಿ सिकल सल एनिमियाल सेनिमिया विच इज वेरी वेरी इंपारटेंटल नथिंग बट नोड्री सिकल पार कुोल अंतिर कुडोल टिंत अदल अंतर एनिमिया नथिंग बट एनिमिया नथिंग बट विच दिसज रिटेड टू आर ರೆಡ್ ಬ್ಲಡ್ ಸಲ್ಸ್ ಅಂತೇಳಿ ರೆಡ್ ಬ್ಲಡ್ ಸಲ್ಸ್ ಲಾಸ್ಟ್ ಇಯರ್ ನೋಡ್ಕೊಳ್ರಿ ವೈ ಆರ್ ಬಿ ಸಿ ಅನ್ಪಂದ್ರೆ ಈ ಥರ ಡಿಸೀಸ್ ಬರ್ತೈತೆ ಅಂದಾಗ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ರೆಡ್ ಬ್ಲಡ್ ಬ್ಲಡ್ ಸಲ್ಸ್ ಈ ಟೈಪ್ ಇದ್ದಾಗ ಅಂದಾಗ ರೆಡ್ ಬ್ಲಡ್ ಸೆಲ್ಸ್ ವಿಲ್ ಬಿ ಕ್ಯಾರಿದ್ ಏನಪ್ಪ ಹೆಮೋಗ್ಲೋಬಿನ್ 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 ಇರ್ತೈತೆ ರೀ ಆ್ಯಂಡ್ ಹೆಮೋಗ್ಲೋಬಿನ್ ನೋಡ್ಕೊಡಿ ಹೆಮೋಗ್ಲೋಬಿನ್ ಏನು ಮಾಡ್ತೈತೆ ಅಂದ್ರೆ ಡಿಫ್ರೆಂಟ್ ಡಿಫರೆಂಟ್ ಪಾರ್ಟ್ ಆಫ್ ದ ಇಲ್ಲಿ ಆರ್ ಬಿ ಸಿದಲ್ಲಿ ಏನಪ್ಪ ಅಂದಾಗ ವಿಚ್ ವಿಚ್ಚ್ ಇಸ್ ಗೋಯ್ ಟು ಕ್ಯಾರಿ ದ ಆಕ್ಸಿಜನ್ ಅಂತ ವಿಚ್ ಇಸ್ ಗೋಯ್ ಟು ಕ್ಯಾರಿ ದ ಆಕ್ಸಿಜನ್ ಅಂದಾಗ ಇವಾಗ ಏನಾಗುತ್ತೆ ಡ್ಯೂ ಟು ದ ಲ್ಯಾಕ್ ಆಫ್ ದ ಆಕ್ಸಿಜನ್ ಏನಾಗಿ ಸ್ಟಾರ್ಟ್ ಆಗುತ್ತೆ ಅಂದಾಗ ಈ ಶೇಪ್ ಏನು ಬರ್ತಾ ಬರ್ತಾ ಬರ್ತಾರೆ ಈ ಥರ ಕಾಂಪ್ರೆಸ್ ಆಗಿ ಸ್ಟಾರ್ಟ್ ಆಯ್ತು ಕಾಂಪ್ರೆಸ್ ಆಗಿ ಸ್ಟಾರ್ಟ್ ಆಯ್ತು ಮೀನ್ಸ್ ದ ವಿಚ್ ಇಸ್ ದ ಆರ್ ಬಿ ಸಿ ಇಸ್ ನಾಟ್ ಪ್ರೊವೈಡಿಂಗ್ ಅನ್ಪರ್ ಆಕ್ಸಿಜನ್ ಟು ದ ಡಿಫ್ರೆಂಟ್ ಡಿಫ್ರೆಂಟ್ ಆಟ್ ಆಫ್ ದ ಪಾರ್ಟ್ ಪಾರ್ಟ್ಸ್ ಆಫ್ ದ ಬಾಡಿ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ದ ಆಕ್ಸಿಜನ್ ಅಂತ ನೋಡ್ಕೊಡಿ ಇದರಲ್ಲಿ ಮೇನ್ಲಿ ಏನಪ್ಪ ಅಂದಾಗ ಇದರಲ್ಲಿ ಮೇನ್ ಏನಂತ ತಗೊಂಡ್ರಂದಾಗ ವೈ ದ ಆರ್ ಬಿ ಸಿ ಆರ್ ಏನಪ್ಪ ಅಂದರೆ ಸಿಕ್ಕಲ್ ಸೇಪ್ನೆ ಬರ್ತಾನೆ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಲಾಸ್ಟ್ ಇಯರ್ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫಿಲಿಮ್ಸಲ್ಲಿ ವಿ ಹ್ಯಾಡ್ ಡೈರೆಕ್ಟ್ ನೀ ಡೈರೆಕ್ಟ್ ಕ್ವೆಶನ್ ಬೈ ಸೇಯಿಂಗ್ ದಟ್ ವೈ ದ ಪರ್ಸನ್ ಇಫ್ ದ ಪರ್ಸನ್ ಸಡನ್ಲಿ ಕ್ವಿಟ್ ದ ಸ್ಮೋಕಿಂಗ್ ದೇ ವರ್ ಅನೇಬಲ್ ಟು ಬ್ರೀತ್ ಪ್ರಾಪರ್ಲಿ ಅಟ್ಲೀಸ್ಟ್ ಫಾರ್ ಅ ಫ್ಯೂ ಡೇಸ್ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ ಏನಾದರೂ ಸ್ಮೋಕಿಂಗ್ ಸ್ಟಾಪ್ ಮಾಡಿದಾಗ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ವಾಸ್ ಅನೇಬಲ್ ಟು ಬ್ರೀತ್ ಪಾರ್ ಸರ್ಟನ್ ಡ್ಯೂರೇಷನ್ ಅಂತ ಹೇಳ್ತಾನೆ ಬಿಕಾಸ್ ಬಿಕಾಸ್ ಆಫ್ ದ ಅಲ್ವಿಯೋಲ್ಸ್ ಅಂತೈತೆ ಇಲ್ಲಿ ನೋಡಿಕೊಡ್ರಿ ಇವಾಗ ಆಕ್ಸಿಜನ್ದು ಸ್ಪೀಡ್ ಒನ್ ಇತ್ತೀಕೊಡಿರಿ ಆಕ್ಸಿಜನ್ದು ಕಾರ್ಬನ್ ಮೊನಾಕ್ಸೈಡ್ ಅನ್ಪಟ್ಟು ಟೂ ಹಂಡ್ರೆಡ್ ಟೈಮ್ಸ್ ಇರ್ತೈತೆ ಅಂತ ಹೇಳ್ತಾರೆ ಮೀನ್ಸ್ ದ ಬೈಂಡಿಂಗ್ ಆಫ್ ಆಕ್ಸಿಜನ್ ಟು ದ ಹೆಮೋಗ್ಲೋಬಿನ್ ವಿಲ್ ಬಿ ಒನ್ ಇಷ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಆಕ್ಸಿಜನ್ ಹೆಮೋಗ್ಲೋಬಿನ್ಗೆ ಒಂದು ಸ್ಪೀಡಲ್ಲಿ ಬೈಂಡ್ ಆದರೆ ಕೋ ಕಾರ್ಬನ್ ಮೊನಾಕ್ಸೈಡ್ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಏನು ಪಾ ಸಾರಿ ಟೂ ಹಂಡ್ರೆಡ್ ಟೈಮ್ಸ್ ದ ಆಕ್ಸಿಜನ್ ಏನು ಪಂದ್ರೆ ಹೆಮೋಗ್ಲೋಬಿಗ್ ಬೈಂಡ್ ಆಯ್ತು ದ್ಯಾಟ್ಸ್ ವೈ ಏನು ಬಂದಾಗ ವಿ ಆರ್ ಹ್ಯಾವಿಂಗ್ ವಿ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ ಇದ್ ದ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅಂತ ಸೊ ದ್ಯಾಟ್ಸ್ ವೈ ದ್ಯಾಟ್ಸ್ ವೈ ನೋಡ್ಕೊಡಿರಿ ಸಿಕಲ್ಸಲ್ಲಿ ಎನಿಮೇದಲ್ಲಿ ಏನು ಪಂದ್ರೆ ಹೆಮೋಗಲೋಬಿನ್ ಅಂಡ್ ಆಗೇನು ನೋಡ್ಕೊಡಿ ಲಾಸ್ಟ್ ಟೈಮಿಗೆ ಕೇಳಿದರೆ ಕಾರ್ಬನ್ ಮೊನಕ್ಸೈಡ್ ವೈಟ್ ಇಸ್

ಯುನೈಟೆಡ್ ನೇಷನ್ ನೋಡ್ಕೊ ಯುನೈಟೆಡ್ ನೇಷನ್ ನೋಡ್ಕೊಡಿ ಏನಪ್ಪ ಅಂತಂದ್ರೆ ದೆ ಹಾವ್ ಕ್ಯಾಪ್ ದ್ಯಾಟ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಇನ್ ಟೂ ತೌಸಂಡ್ ಫಿಫ್ಟೀನ್ ದೇ ಹಾವ್ ಮೇಡ್ ಸಟನ್ ಕಮಿಟ್ಮೆಂಟ್ ಬೈ ಸೇಯಿಂಗ್ ದ್ಯಾಟ್ ಬೈ ಟೂ ತೌಸಂಡ್ ತರ್ಟಿ ಬೈ ಟೂ ತೌಸಂಡ್ ತರ್ಟಿ ಐ ಎಮ್ ಗುಂಗ್ ಟು ಫುಲ್ ಫಿಲ್ ಎರಡು ಸಾವಿರದ ಮೂವತ್ತನವರೆಗೆ ಐ ಎಮ್ ಗುಂಗ್ ಟು ಫುಲ್ ಫಿಲ್ ದೀಸ್ ಕ್ರೈಟೇರಿಯಾ ಅಂತ ದೀಸ್ ಕ್ರೈಟೇರಿಯಾ ಅಂತ ಹೇಳತ್ತಾರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ವಿ ನೀ ಟು ವಿ ನೀಡ್ ಟು ಫೋಕಸ್ ಆನ್ ಸರ್ಟನ್ ಥಿಂಗ್ ಅಂತಾರೆ ಆ ಸರ್ಟನ್ ಥಿಂಗ್ಸಲ್ಲಿ ನೋಡ್ಕೊಡ್ರಿ ಲೆಟ್ ಮೀ ಲೆಟ್ ಮಿ ಡೇರಿ ಸಮ್ ಇಂಪಾರ್ಟೆಂಟ್ ಹೇಳ್ತಾನೆ ಇಲ್ಲಿ ನೋಡ್ಕೊಡ್ರಿ इव सस्टेबल डवलपमेंट गोलसल लेट मी यू क्लारफिकेशन इफ देव डिप्रेंड क्रैट लाइक रिगारटी पवर्टी अंत्यार हंगरअार हंगर हेल्थ ನೋಡ್ಕೊಳ್್ರಿ ಸಸ್ಟೈನಬಲ್ ಡೆವೆಲಪ್ಮೆಂಟ್ ಗೋಲ್ಸ್ ಅಲ್ಲಿ ದೇ ಹ್ಯಾವ್ ಮೇಡ್ ದಟ್ ಬೈ 2030 ಐ ಆಮ್ ಗೋಯಿಂಗ್ ಟು ಐ ಆಮ್ ಗೋಯಿಂಗ್ ಟು ಫುಲ್ಫಿಲ್ ದ 17 ಕ್ರೈಟರಿ ಅಥವಾ 17 ಗೋಲ್ಸ್ ಅಂತ ಹೇಳಿದ್ರು ಅಮಂಗ್ 17 ಗೋಲ್ ಅಮಂಗ್ 17 ಗೋಲ್ ದೇ ಹ್ಯಾವ್ ಡಿವೈಡೆಡ್ ಸರ್ಟನ್ ಇಟ್ ಮೀನ್ಸ್ ದೇ ಹಾವ್ ದೇ ಹಾವ್ ಮೇಡ್ ಸರ್ಟನ್ ಆರ್ಗನೈಸೇಷನ್ ಆಸ್ ದ ರೆಸ್ಪಾನ್ಸಿಬಲ್ ಟು ಫುಲ್ಫಿಲ್ ದ 17 ಗೋಲ್ಸ್ ನೋಡ್ಕೊಳ್್ರಿ ಯುಆ ಪವರ್ಟಿ ರಿಲೇಟೆಡ್ ಯಾರ್ ಮಾಡಾತರಿ वर्ल्ड ಬ್ಯಾಂಕ್ ಇಸ್ ಟೇಕಿಂಗ್ ಕೇರ್ ಆಫ್ ದ ಪವರ್ಟಿ बिकॉज ದ ಮೇನ್ ಮೋಟ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಬೇಕರು ನೋಡ್ಕೊಳ್್ರಿ ಟು ಎರಡಿಕೇಟ್ ದ ಪವರ್ಟಿ ಫ್ರಮ್ ವರ್ಲ್ಡ್ ಬೈ ಟೂ ತೌಸಂಡ್ ತರ್ಟಿ ಅಂತ ಬರೆದಿರ್ತಾನೆ ಯಾರು ವರ್ಲ್ಡ್ ಬ್ಯಾಂಕ್ ನೆಕ್ಸ್ಟ್ ನೋಡ್ಕೊಡ್ರಿ ಹಂಗರ್ ಅಂತ ಬಂದಾಗ ನೋಡ್ಕೊಡ್ರಿ ಎಫ್ ಐತ್ರಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅವ್ರದ್ದು ಬೇಕಾದ್ರೆ ನೋಡ್ಕೊಡ್ರಿ ಎಫ್ ಎದು ಕಂಟ್ರಿದು ಸಾರಿ ಸಂಸ್ಥೆದು ಆರ್ಗನೈಜೇಷನ್ ಮೂಟ ನೋಡ್ಕೊಡ್ರಿ ಅಗೇನ್ ದೇ ವಿಲ್ ಸೇ ದಟ್ ಟು ಎರಾಡಿಕೇಟ್ ದ ಹಂಗರ್ ಫ್ರಮ್ ದ ಅರ್ಥ್ ಬೈ ಟೂ ತೌಸಂಡ್ ತರ್ಟಿ ಅಂತ ಹಸಿವನ್ನು ದೂರ ಮಾಡ್ತೇವೆ ಅಂತ ಕೇಳ್ತಾರೆ ಆ್ಯಂಡ್ ಅಗೇನ್ ಹೆಲ್ತ್ हेल्थ ಅಂತ ಬಂದೆ ನೋಡ್ಕೊಳ್ಳಿ डब्ल्यूएच वर्ल्ड हेल्थ ऑर्गेनाइजेशन ಹ್ಯಾವ್ ಸッド ದಟ್ ಐ ऍम गोइंग ಟು ಎಲಿಮಿನೇಟ್ ಸರ್ಟನ್ 디ซีઝెస్ బై 2030 ಅಂತ ಹೇಳ್ತಾರಾ ಬಸ್ಟ್ एग्जांपल ನೋ ಸರ್ಟನ್ 디ซีઝ ಅಲಿ वी नीड टू फोकस वी नीड टू फोकस ನೋಡ್ಕೊಳ್ಳಿ โพลีโอโพลีโอ ಮಲೇರಿಯಾ โพลีโอ ಮಲೇರಿಯಾ โพลีโอ ಮಲೇರಿಯಾ ಹೆಪಟೈಟಿಸ್ ಹೆಪಟೈಟಿಸ್ ಬಿ ಅಂಡ್ many more ಅಂತ ಅಂತ ಎಕ್ಸೆಟ್ರಾ ಅಂತ ಅಂತ ಸೊ ಪ್ಲೀಸ್ ರಿಮೆಂಬರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಯಾವತ್ತೂ ಮರಿಬೇಡ ಮರಿಬೇಡ್ರೆ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ವಿಲ್ ಬಿ ಪ್ರಾಮ್ ಪ್ರೇಮ್ಡ್ ಆನ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದಾಗ ಪ್ಲೀಸ್ ರಿಮೆಂಬರ್ ಪೋಲಿಯೋ ಮಲೇರಿಯಾ ಹೆಪಟೈಟಿಸ್ ಟಿ ಬಿ ಅಂದಾಗ ವಿ ಆರ್ ಸಿಂಗ್ ಲಾರ್ಡ್ಸ್ ಆಫ್ ದ ಕರೆಂಟ್ ಅಫೇರ್ಸ್ ರಿಗಾರ್ಡಿಂಗ್ ಪೋಲಿಯೋ ವೈರಸ್ ಪೋಲಿಯೋ ವೈರಸ್ ನೋಡ್ಕೊಂಡು ಏನು ಮಾಡ್ತೈತೆ ಅಂದಾಗ ನಮ್ಗೆ ಏನಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಲಾರ್ಡ್ಸ್ ಆಫ್ ದ ಡ್ಯಾಮೇಜ್ ರಿಗಾರ್ಡಿಂಗ್ ಪೋಲಿಯೋ ವೈರಸ್ ಬಿಟ್ ಈಸ್ ಗೋಯಿಂಗ್ ಟು ಇನ್ ದ ಇನ್ ಆಕ್ಟಿವ್ ಇನ್ ದ ಸರ್ಟನ್ ಆರ್ಗನ್ಸ್ ಆಫ್ ದ ಬಾಡಿ ಇಟ್ಸ್ ಅಲ್ ಪೋಲಿಯೋ ರಿಸ್ ಅಂದಾಗ ನ್ಯೂಸ್ ಪೇಪರ್ ನೋಡ್ಕೊಂಡ್ರೆ ಏನು ಬಂತಂತಂದಾಗ ವೆನ್ ಆಫ್ಘಾನಿಸ್ತಾನ್ ಪೀಪಲ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದ ಇಂಡಿಯಾ ಡ್ಯೂರಿಂಗ್ ದ ಡೂರಿಂಗ್ ದ ಇನ್ಸಿಡೆಂಟ್ ಕಾಲ್ಡ್ ಕಾಲ್ಡ್ಯಾಸ್ ಏನಪ್ಪ ತಾಲಿಬಾನದಲ್ಲಿ ತಾಲಿಬಾನ್ಸ್ ಅಟ್ಯಾಕ್ ಮಾಡಿದೆ ದೆನ್ ಏನಪ್ಪ ದೆ ಆರ್ ಕಮಿಂಗ್ ಟು ಇಂಡ್ಯಾ ಅಲ್ಲಿನ ಬಂತು ರೀ ಕರೆಂಟ್ ಅಫೇರ್ಸ್ ಏನಪ್ಪ ಎಲ್ಲಿ ಬಂತು ಕರೆಂಟ್ ಅಫೇರ್ಸ್ ಅಂದಾಗ ದ ಪೀಪಲ್ ಹೂ ಆರ್ ಕಮಿಂಗ್ ಫ್ರಮ್ ದ ಆಫ್ಘಾನಿಸ್ತಾನ್ ಟು ಇಂಡಿಯಾ ದೆ ಹ್ಯಾವ್ ರಿಸ್ಡ್ ದೇ ಹ್ಯಾವ್ ರಿಸ್ಡ್ ಏನಪ್ಪ ಅಂದಾಗ ಪೋಲಿಯೋ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಪೋಲಿಯೋ ವ್ಯಾಕ್ಸಿನ್ ಅಂದಾಗ ಡೆಫಿನೆಟ್ಲಿ ಪೋಲಿಯೋ ವ್ಯಾಕ್ಸಿನ್ ಅಲ್ಲಿ ಕೊಡಗತ್ತಾರ ಮೇ ಬಿ ಪೋಲಿಯೋ ವ್ಯಾಕ್ ಸಾರಿ ಪೋಲಿಯೋ డీజు ఆఫ్ఘాన్బోదంతే ప్లీజ్ రిమెంబర్ పోలియో వైరస్ నోడుకోడ్రీ పోలియో అన్నో డీసీజ్ నోడ్కొడ్రీ ఇండియా ఆల్డి డిక్లేర్డ్ డిక్లైర్డ్ అస్ అ పోలియో ఫ్రీ కంట్రీ భారత్ యెన్ప అంద పోలియో ముక్త దేశ అయితే ఓన్లీ టూ కంట్రీస్ ఇన్ ద వల్డ్ ఓన్లీ టూ కంట్రీస్ దా ఇన్ దాదుప పోలియో వైరస్ ఐతే అంత యా నోడుకోడ్రీ పాకిస్తాన్ ఆండ్ ఆఫ్ఘాని అస్టేనప్ప పోలియో ఐతి ఇండియా హాస్ బిన్ డిక్లర్డ్ ఇండియా నోడ్కోడ్రీ ಪೋಲಿಯೋ ಫ್ರೀ ಪೋಲಿಯೋ ಫ್ರೀ ಕಂಟ್ರಿ ಅಂತೇಳಿ ಡಬ್ಲ್ಯೂ ಎಚ್ ಆರ್ ಡಿಕ್ಲೇರ್ ಮಾಡ್ತೀವಿ ಟೂ ತೌಸಂಡ್ ಫೋರ್ಟೀನಲ್ಲಿ ಡಿಕ್ಲೇರ್ ಮಾಡ್ತೀವಿ ಬಿಕಾಸ್ ದ ಕರೆಂಟ್ ಅಫೇರ್ಸ್ ಸೇ ದಟ್ ದೋಸ್ ಹ್ಯಾವ್ ಕಮ್ಮಿಂಗ್ ಫ್ರಾಮ್ ಅಫ್ಘಾನಿಸ್ತಾನ್ ಟು ಅಫ್ಘಾನಿಸ್ತಾನ್ ಟು ಇಂಡಿಯಾ ದೇ ಹಾವ್ ರಿಸವ್ಡ್ ಏನಪ್ಪ ಪೋಲಿಯೋ ಓಸ್ ವ್ಯಾಕ್ಸಿನ್ ಅಂದಾಗ ವಿ ನೀಡ್ ಟು ರಿಮೆಂಬರ್ ವಿ ನೀಡ್ ಟು ರಿಮೆಂಬರ್ ವಾಟ್ ಇಸ್ ದ ಇಂಡಿಯಾಸ್ ಸ್ಟೇಟಸ್ ಯಾಕಂದ್ರೆ ಅಲ್ಲಿಂದ ಬಂದರೆ ಎಷ್ಟೇ ಕೂಡ ಆ ಥರ ಇಲ್ಲಪ್ಪ ಅಂತಂದ್ರೆ ಮೇ ಬಿ ಇಂಡಿಯಾನ ಪೋಲಿಯೋ ಮುಕ್ತ ಬೈ ದೇಶ ಅಂತೇಳಿ ಯಾವ ವರ್ಷ ಡಿಕ್ಲೇರ್ ಮಾಡಿದ್ರೆ ಟೂ ತೌಸಂಡ್ ಫೋರ್ಟೀನ್ ಬಿಕಾಸ್ ಎವ್ರಿ ವೆನ್ ಎವರ್ ಏನ್ ಪಾರ್ ಕಿಡ್ಸಿಗೆ ನಾವು ಏನು ಪರ್ ವಿ ಆರ್ ಗಿವಿಂಗ್ ಪೋಲಿಯೋ ವ್ಯಾಕ್ಸಿನ್ ಮೀನ್ಸ್ ವಿ ಆರ್ ಮೇಕಿಂಗ್ ಸೆಟ್ ಟು ರೆಡಿ ಫಾರ್ ದ ಫ್ಯೂಚರ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡ್ಕೊಡಿ ಇಂಡಿಯಾ ಪೋಲಿಯೋ ಫ್ರೀ ಐತೆ ಆ್ಯಂಡ್ ಆಗ ಏನು ಡಬ್ಲ್ಯೂ ಎಚ್ ಸರ್ ದಟ್ ಬೈ ಟೂ ತೌಸಂಡ್ ತರ್ಟಿ ಐಲ್ಮೆ ಇರ್ತಾ ಪೋಲಿಯೋ ಅರ್ಥ ಅವ್ರು ಸ್ವಲ್ಪನ ಥರ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಮಲೇರಿಯಾ ಸ್ಟೇಟಸ್ ಏನೈತೆ ನೋಡಬೇಕು ಬಿಕಾಸ್ ವಿ ಆರ್ ಸಿಂಗ್ ಲಾರ್ಡ್ಸ್ ಆಫ್ ದ ಕರೆಂಟ್ ಅಫೇರ್ಸ್ ರಿಗಾರ್ಡಿಂಗ್ ಮಲೇರಿಯಾ ಮಲೇರಿಯಾದ ನೋಡ್ಕೊಡ್ರಿ ಇಂಡಿಯಾ ನಾಟ್ ಎಟ್ ಡಿಕ್ಲೇರ್ಡ್ ಆಸ್ ದ ಮಲೇರಿಯಾ ಫ್ರೀ ಕಂಟ್ರಿ ಬಟ್ ಇಂಡಿಯಾ ಇಸ್ ಡೂಯಿಂಗ್ ದ ಲಾರ್ಡ್ಸ್ ಆಫ್ ದ ವರ್ಕ್ ಟು ಎಲಿಮಿನೇಟ್ ದ ಮಲೇರಿಯಾ ಬೈ ಟೂ ತೌಸಂಡ್ ತರ್ಟೀನ್ ಯು ಮೇ ಹಾವ್ ದ ಕ್ವಶನ್ ರಿಗಾರ್ಡಿಂಗ್ ವಿಚ್ ಆಫ್ ದ ಫಾಲೋಯ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಆ ಮಲೇರಿಯಾ ಫ್ರೀ ಕಂಟ್ರಿ ನೋಡ್ಕೊಡ್ರಿ ಪ್ಲೀಸ್ ರಿಮೆಂಬರ್ ಟೂ ಕಂಟ್ರೀಸ್ ಮಲೇರಿಯಾ ಫ್ರೀ ಕಂಟ್ರೀಸ್ ಫ್ರೀ ಕಂಟ್ರೀಸ್ ನೋಡ್ಕೊಡು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಡಿಕ್ಲೇರ್ ಮಾಡಿದ್ ನೋಡ್ರಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದ್ರೆ ಎಲ್ ಸಾಲಿಡಾರ್ ಎಲ್ ಸಾಲಿಡಾರ್ ಎಲ್ ಸಾಲಿಡಾರ್ ಅನ್ನೋ ನೋಡ್ಕೊಡ್ರಿ ಏನಪ್ಪ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾದಲ್ಲಿ ಮಿಡಲ್ ಸ್ಟ್ರಿಪ್ ಬರುತ್ತಿಲ್ಲಿ ಅಲ್ಲಿ ಒಂದು ಸ್ಮಾಲ್ ಕಂಟ್ರಿ ಎಲ್ ಸಾಲಿಡಾರ್ ಇಟ್ ಬಿಕಮ್ಸ್ ಏನಪ್ಪ ಮಲೇರಿಯಾ ಫ್ರೀ ಕಂಟ್ರಿ ಬೈ ಟೂ ತೌಸಂಡ್ ಟ್ವೆಂಟಿ ಒನ್ ಫೆಬ್ರವರಿಯಲ್ಲಿ ಡಿಕ್ಲೇರ್ ಮಾಡಿದ್ರೆ ಯಾರು ಡಬ್ಲ್ಯೂ ಎಚ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇ ಇನ್ ದ ಜೂನ್ ದೇ ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್ ಚೀನಾ ಇಸ್ ಆಲ್ಸೋ ಮಲೇರಿಯಾ ಫ್ರೀ ಕಂಟ್ರಿ ಚೀನಾ ಕೂಡ ಏನಪ್ಪ ಅಂದ್ರೆ ಮಲೇರಿಯಾ ಫ್ರೀ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ರೆ ಯಾವಾಗ ರೀ ಜೂನ್ ಟೂ ತೌಸೌಸಂಡ್ ಟ್ವೆಂಟಿವೆ ಮೀನ್ಸ್ ಯು ಮೇ ಹಾವ್ ದ ಕರೆಕ್ಟ್ ಕ್ವಶನ್ ರಿಗಾರ್ಡಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಟೂ ಕಂಟ್ರೀಸ್ ರೀಸೆಂಟ್ಲಿ ಡಿಕ್ಲೇರ್ ಆಸ್ ಮಲೇರಿಯಾ ಕಂಟ್ರೀಸ್ ಅಂತ ದೆನ್ ವಾಟ್ ಅಬಟ್ ಇಂಡಿಯಾ ಸ್ಟೇಟಸ್ ಇಂಡಿಯಾ ನಾಟ್ ಎಟ್ ಡಿಕ್ಲೇರ್ಡ್ ದ ಮಲೇರಿಯಾ ಫ್ರೀ ಕಂಟ್ರಿ ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಡ್ ದ್ಯಾಟ್ ಬೈ ಟೂ ತೌಸಂಡ್ ತರ್ಟಿ ಐ ಆಮ್ ಗೋನ್ ಟು ಎಲಿಮಿನೇಟ್ ದ ಎಲಿಮಿನೇಟ್ ದ ಎಲಿಮಿನೇಟ್ ದ ಮಲೇರಿಯಾ ಅಂತ ಹೇಳಿದ್ರೆ ಮಲೇರಿಯಾ ಮಲೇರಿಯಾ ಮೀನ್ಸ್ ಇಚ್ ಇಸ್ ದ ಇದು ಇಂಡಿಯಾ ಕಮಿಟ್ಮೆಂಟ್ ರೀ ಡಬ್ಲ್ಯೂ ಹೆಚ್ ಕಮಿಟ್ಮೆಂಟು ಟೂ ತೌಸಂಡ್ ತರ್ಟಿ ಐತ್ರಿ ರೀ ಇಂಡಿಯಾದ ಕಮಿಟ್ಮೆಂಟು ಕೂಡ ಟೂ ತೌಸಂಡ್ ತರ್ಟಿ ಐತೆ ಅನ್ನ ಜಸ್ಟ್ ವಿ ನೀಡ್ ಟು ಹ್ಯಾವ್ ದ ಬೇಸಿಕ್ ಆ್ಯಡ್ಡೆ ಅಂದಾಗ ಪೋಲಿಯೋ ಅಂದ್ರೇನು ಮಲೇರಿಯಾ ಅಂದರೆ ವಟ್ ಆರ್ ದ ಬೇಸಿಕ್ ಏನಪ್ಪ ಅಂದ್ರೆ ಸಿಂಪ್ಟಮ್ಸ್ ಹೌ ದೇ ಆರ್ ಕ್ಯಾರಿಡ್ ಹೌ ದೇ ಆರ್ ಕ್ಯಾರಿಡ್ ಅಂತ ಹೇಳ್ತಾರೆ ಎಷ್ಟು ಸಲ ಹೇಳಿರಿ ಮಲೇರಿಯಾ ಅಂತ ಅಂದ್ರೆ ವೆಲ್ ಬಿ ಕಾಸ್ಡ್ ಬೈ ಫೀಮೇಲ್ ಏನಪ್ಪ ಬಂದಾಗ ಮಾಸ್ಕಿಟೋದ ಏನ ಪಿಲ್ ಸ ಫಿಮೇಲ್ ಇದ್ದೈತಿಲ್ಲ ರೀ ಮೀನ್ಸ್ ವಿಚ್ ಈಸ್ ಕ್ಯಾರಿಂಗ್ ದ ಪ್ಲಾಸ್ಮೋಡಿ ಮೀನ್ಸ್ ಪ್ಯಾರಾಸೈಟ್ನ ಒಂದೇನಪ್ಪ ಒಂದು ವಿಷಯವನ್ನು ತಗೊಂಬಂದು ಹುಮ್ಮನಿಗೆ ಇಂಜೆಕ್ಟ್ ಮಾಡ್ದೈತಿ ಏನಪ್ಪ ಅಂದ್ರೆ ಹೆಣ್ಣು ಸೊಳ್ಳೆ ಅಂತೀವಿ ಹೆಣ್ಣು ಸೊಳ್ಳೆ ಅಂತೀವಿ ಸೊ ಹೀಗಾಗಿ ಮಲೇರಿಯಾ ರಿಲೇಟ್ ಕೇಳೋ ಚಾನ್ಸ್ ಯಾಕಂದ್ರೆ ನ್ಯೂಸ್ ಪೇಪರ್ಲಿ ಅಗೈನ್ ಆ್ಯಂಡ್ ಅಗೇನ್ ವಿ ಆರ್ ಹಿಯರಿಂಗ್ ದ ಮಲೇರಿಯಾ ಅಪ್ಡೇಟ್ ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂವಿಂಗ್ ಲಾರ್ಸ್ ಆಫ್ ದ ಎಫರ್ಟ್ ಟು ದ

ಲಿವರ್ ಡಿಸೀಸ್ ಲಿವರ್ ಡಿಸೀಸ್ ಅಂತ ನೋಡ್ಕೊಡ್ರಿ ಇ ನಾಟ್ ಎಲಿಮಿನೇಟ್ ಹೆಪಟೈಟಿಸ್ ಅಂತ ಇಂಟರ್ನ್ಯಾಷನಲ್ ಆರ್ಗನೈನ್ ಮೀನ್ಸ್ ಡಬ್ಲ್ಯೂ ಎಚ್ ಇಸ್ ಡೂಯಿಂಗ್ ಲಾಡ್ಸ್ ಆಫ್ ದ ಎಫರ್ಟ್ಸ್ ಅಂತ ಲಾಡ್ಸ್ ಆಫ್ ದ ಎಫರ್ಟ್ಸ್ ಅಂತ ಬೆಸ್ಟ್ ಎಕ್ಸಾಂಪಲ್ ನೋಡಿಕೊಡ್ರಿ ಇದು ಲಿವರ್ಗೆ ಡ್ಯಾಮೇಜ್ ಮಾಡ್ತಾರೆ ಈಚ್ ಇಯರ್ ಈಚ್ ಇಯರ್ ಜುಲೈ ಜುಲೈ ಟ್ವೆಂಟಿ ಏಯ್ಟ್ ವಿ ಯಾರ ಸಲ ರೇಟಿಂಗ್ ಏನು ಪಂದ್ರೆ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಮಾಡ್ತೀವಿ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತೇಳಿ ಸೊ ಯಾರಾದರೂ ಕಮೆಂಟ್ ಮಾಡಿಕೊಡ್ರಿ ವಾಟ್ ಅಬೌಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಥೀಮ್ ಅಂತ ಪ್ಲೀಸ್ ರಿಮೆಂಬರ್ ಇವು ಎಲ್ಲ ಡೇಸ್ ಅದರಲ್ಲೂ ಎವ್ರಿ ಡೇ ಅಂತಂದ್ರೆ ಸಾರಿ ಎವ್ರಿ ಎಸ್ ಇದು ಒಂದು ಡೇ ಮಾಡ್ತೀವಿ ವಿಚ್ ಡೇ ಬಿಲಾಂಗ್ಸ್ ಟು ವಿಚ್ ಅಂತೇಳಿ ಸೊ ಹೀಗಾಗಿ ಡಬ್ಲ್ಯೂ ಎಚ್ ಓ ಡೇ ಯಾವಾಗಿತ್ತು ನೋಡ್ಕೊಳಿ ಪೋಲಿಯೋ ಡೇ ಆಗೈತಿ ಮಲೇರಿಯಾ ಡೇ ಆಗೈತಿ ಟಿ ಬಿ ಡೇ ಆಗೈತಿ ಹೆಪಟೈಟಿಸ್ ಡೇ ಅಂತ ಹೇಳ್ತಾ ಇದ್ದೀನಿ ಜುಲೈ ಟ್ವೆಂಟಿ ಎರ್ಡ್ಗೆ ಏನಪ್ಪ ವರ್ಲ್ಡ್ ಹೆಪಟೈಟಿಸ್ ಡೇ ಮಾಡ್ತಾರೆ ಸೊ ರಿಮೈನಿಂಗ್ ಇಷ್ಟುದು ಏನಪ್ಪ ವೆನ್ ಕೈ ವರ್ಷದಲ್ಲಿ ನಾಟ್ ಗಿವ್ ಅವೇರ್ನೆಸ್ ಅಬೌಟ್ ದ ದೀಸ್ ಕೈಂಡ್ ಆಫ್ ಡಿಸೀಸ್ ಟು ದ ಪಬ್ಲಿಕ್ ವಾಟ್ ಆರ್ ದ ಎಫರ್ಟ್ಸ್ ಓಕೆ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಏನಪ್ಪ ಅಂದ್ರೆ ಅಲ್ಲಿ ಏನು ಮಾಡಬೇಕು ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಸೊ ಹೀಗಾಗಿ ಅವು ಎಲ್ಲಾದರೂ ಡೇದು ಯಾರಾದರೂ ಕಮೆಂಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ನೋಡ್ಕೊಂಡು ಡಬ್ಲ್ಯೂ ಎಚ್ ಓ ಡೇ ಸಾರಿ ಪೋಲಿಯೋ ಡೇ ಯಾವ ಮಾಡ್ತಾರೆ ಮಲೇರಿಯಾ ಡೇ ಯಾವ್ ಮಾಡ್ತಾರೆ ಹೆಪಟೈಟಿಸ್ ಯಾವ ಮಾಡ್ತಾರೆ ಟಿ ಬಿ ಯಾವ ಮಾಡ್ತಾರೆ ಸೊ ಯಾರಾದರೂ ಕಮೆಂಟ್ ಮಾಡ್ಕೊಡು ಜಸ್ಟ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಹೆಪಟೈಟಿಸ್ ಓಕೆ ಆ್ಯಂಡ್ ಆಗೇ ಡಬ್ಲ್ಯೂ ಎಚ್ ಎಸ್ ಎಸ್ ದಟ್ ಬೈ ಟೂ ತೌಸಂಡ್ ತರ್ಟಿ ಐಮ್ ಟು ಎಲಿಮಿನೇಟ್ ದ ಹೆಪಟೈಟಿಸ್ ಫ್ರಮ್ ದ ಏನ್ ಅರ್ಥ ಅನ್ನ ಆ ಥರ ಮೀನ್ಸ್ ಎವ್ರಿ ಹುಮನ್ ಬೀಂಗ್ಸಿಂದ ತೈತೆ ಅಂತ ಹೇಳ್ತಾರೆ ಹೆಪಟೈಟಿಸ್ ಬಿಲ್ಡ್ ಕಾಸ್ಟ್ ಟು ದ ಕಾಸ್ಟ್ ಏನು ಅಂದಾಗ ಪ್ಲೀಸ್ ರಿಮೆಂಬರ್ ಇಟ್ ಈಸ್ ಅ ಲೀವರ್ ಡಿಸೀಸ್ ಅಂತಾರೆ ಲೀವರ್ ಡಿಸೀಸ್ ಅಂತಾರೆ ಅಂದಾಗ ವೈ ವಿ ಹಾವ್ ಟು ರೀಡ್ ಅಬೌಟ್ ದ ಲೀವರ್ ಅಂದ ಪ್ಲೀಸ್ ರಿಮೆಂಬರ್ ಲಿವರ್ದಲ್ಲಿ ನೋಡ್ಕೊಡ್ರಿ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗತ್ತಿ ಲಿವರ್ದಲ್ಲಿ ಅಂತ ಅಂದ್ರೆ ಬೈಲ್ ಜ್ಯೂಸ್ ವಿಲ್ ಬಿ ಪ್ರೊಡ್ಯೂಸ್ ವಿಚ್ ಈಸ್ ವೆರಿ ವೆರಿ ಹೆಲ್ ಯೂಸ್ಫುಲ್ ಫಾರ್ ದ ಡೈಜೆಷನ್ ಅಂತೀವಿ ದ್ಯಾಟ್ಸ್ ವೈ ಲಿವರ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್ ಅಂದರೆ ಲಿವರ್ಲಿ ಬೈಲ್ ಜ್ಯೂಸ್ ಡೈಜೆಶನ್ ಹಾಗಾದ್ರೆ ವಾಟ್ ಈಸ್ ದ ಥೀಮ್ ಆಫ್ ವಾಟ್ ಇಸ್ ದ ಥೀಮ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ಜುಲೈ ಟ್ವೆಂಟಿ ಎರ್ಡ್ಗೆ ವರ್ಲ್ಡ್ ಹೆಪಟೈಟಿಸ್ ಡೇ ಅಂದಾಗ ಯಾವ್ದು ಥೀಮ್ ಏನದ ಥೀಮ ಅನ್ನೋದು ನೆನಪಿಟ್ಕೊಂಡು ನೆನಪಿಟ್ಕೊಂಡ್ರಿ Because oftenly we are saying that, often we are saying that at least one or two questions will be from the either the important day the in Pandra. you celebrate Martyan Ketra. Sometimes he will ask, okay, what is the theme of Ankartham? What is the theme of current year? Then certain things the Ketra. Just we need to remember few things, okay, few things the And again, what is the condition of TB? Tuberculosis and lungs. This is Government of India is doing lots of the efforts to eliminate the TB because Government of India, said that. ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಎಮ್ ಗೋನ್ ಟು ಎಲ್ಮಿನರ್ ದ ಟಿ ಬಿ ಪ್ರಾಮ್ ಇಂಡಿಯಾ ಅಂತ ಇದು ಇಂಡಿಯಾದ ಕಮಿಟ್ಮೆಂಟ್ ರೀ ಇದು ಇಂಡಿಯಾ ಕಮಿಟ್ಮೆಂಟ್ ನೋಡಿಕೊಡ್ರಿ ಇಂಡಿಯಾ ಸರ್ ದಟ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈ ಐ ಎಮ್ ಗೋನ್ ಟು ಎಲ್ಮಿನರ್ ದ ಟಿ ಬಿ ಫ್ರಾಮ್ ದ ಟಿ ಬಿ ಫ್ರಾಮ್ ದ ಇಂಡಿಯನ್ ಲ್ಯಾಂಡ್ ಅಂತ ಹೇಳಿದ್ದೇನು ವಾಟ್ ಅಬೌಟ್ ಡಬ್ಲ್ಯೂ ಎಚ್ ಎ ಕಮಿಟ್ಮೆಂಟ್ ಏನೈತೆ ಅಂದಾಗ ಬೈ ಟೂ ತೌಸಂಡ್ ತರ್ಟಿ ಐ ಎಂ ಗೋ ಟು ಎಲ್ಮಿನರ್ ದ ಟಿ ಬಿ ಫ್ರಾಮ್ ದ ವರ್ಲ್ಡ್ ಅಂತೇಳಿ ಅದಕ್ಕೆ ರೀಸೆಂಟಾಗಿ ನೋಡ್ಕೊಡಿರಿ ಇಂಡ್ಯಾದೇನು ಹೆಲ್ತ್ ಮಿನಿಸ್ಟರ್ ಇದ್ರಲ್ಲ

ಡೆಂಗ್ಯೂನ ನ್ಯೂಸ್ ಭಾಳ ನ್ಯೂಸಲ್ಲಿ ಭಾಳ ಐತಿ ನೆಕ್ಸ್ಟ್ ನೋಡ್ಕೊಡ್ರಿ ಗೌರ್ಮೆಂಟ್ ರೀಸೆಂಟ್ಲಿ ಏನಾದ್ರು ನೋಡ್ರಿ ಒಂದು ವೆರಿ ವೆರಿ ನರ್ವಸ್ ಡಿಸೀಸ್ ಓಕೆ ಸಾರಿ ನರ್ವ್ ಡಿಸೀಸ್ ಅಂತ ಹೇಳಿರಿ ಏನಪ್ಪ ಅಂದ್ರೆ ನರಗಳ ಡಿಸೀಸ್ ಏನಪ್ಪ ಅಂದ್ರೆ ಎ ಅಂತ ಬರ್ದು ಎಪಿ ಲೈ ಅನ್ನೋದು ಒಂದು ಏನಪ್ಪ ಬಿಕಾಸ್ ಈಚ್ ಇಯರ್ ನಮ್ಮ ಗ್ಲೋಬಲಿ ಇದು ಏನು ಪಾಪ್ಯುಲೇಷನ್ ಅಂತ ಒನ್ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಎಫೆಕ್ಟೆಡ್ ಪದ ಎ ಡಿಸೀಸ್ ಅಂತ ಇರ್ತಾರೆ ಎ ಡಿಸೀಸಸ್ ಓಕೆ ನರ್ವಸ್ ಡಿ ನರ್ವ್ ಡಿಸೀಸ್ ಅಂತಾರೆ ಸೊ ಹೀಗಾಗಿ ನೋಡ್ಕೊಡಿ ಎ ಡಿಸೀಸ್ ನೋಡ್ಕೊಡಿರಿ ಹ್ಯಾಂಗೆ ನೆಕ್ಸ್ಟ್ ನೋಡ್ಕೊಡ್ರಿ ಗುಜರಾತಲ್ಲಿ ಒಂದು ಇದು ಬಂತು ರಿಗಾರ್ಡಿಂಗ್ ಏನಪ್ಪ ಅಂದಾಗ ನಮ್ಮ ಕೌಸ್ಗೆ ಲಂಪಿ ಸ್ಕಿನ್ ಅಂತೇಳಿ ಕರೆಂಟ್ ಅಫೇರ್ಸ್ ಬಂದಿತ್ತು ನೋಡ್ಕೊಡ್ರಿ ಲಂಪಿ ಸ್ಕಿನ್ ಡಿಸೀಸ್ ಅಂತೇಳಿ ಲಂಪಿ ಸ್ಕಿನ್ ಡಿಸೀಸ್ ಲಂಪಿ ಸ್ಕಿನ್ ಡಿಸೀಸ್ ವಾಸ್ ಬಿನ್ ಡಿಟೆಕ್ಟೆಡ್ ಇನ್ ಗುಜರಾತ್ ಅಗೇನ್ ಅಂತ ಬಂದಿತ್ತು ರೀ ಲಂಪಿ ಸ್ಕಿನ್ ಏನಂತಂದ್ರೆ ದ ಪಶುಗಳಿಗೆ ಕೌಸ್ ಏನಪ್ಪ ಸ್ಕಿನ್ ಫೋಲ್ಡ್ ಆಗಿ ಸ್ಟಾರ್ಟ್ ಆಗಿತ್ತು ರೀ ಲಂಪಿ ಸ್ಕಿನ್ ಅಂತೇಳಿ ಸೊ ದಿಸ್ ಏನಪ್ಪ ಇಂಪಾರ್ಟೆಂಟ್ ಡಿಸೀಸ್ ವಿಚಾರನ ನ್ಯೂಸ್ E disease begin or just you need to have the basic idea. just we need to have the basic idea, basic idea. So please remember stick a restrict just in You can use newspaper, okay, newspaper name. The disease which are in news and third Definitely you will disease cover Just we need to focus on what are the efforts made by either WHO or in government of India to eradicate such diseases. because we need to eradicate this is these diseases by 2030, because we said that. ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಸೊ ಹೀಗಾಗಿ ಒನ್ ಅವರ್ ಅನ್ನೋದರ್ ವೇ ಯು ಮೇ ಹಾವ್ ದ ಕ್ವಶನ್ಸ್ ಲೈಕ್ ದಿಸ್ ಪ್ಲೀಸ್ ರಿಮೆಂಬರ್ ಸ್ವಲ್ಪ ಅದನ್ನು ನೋಡ್ಕೊಳಿ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ರೈಟ್ ಓಕೆ ಓಕೆ ನಾವು ಈ ನೀಟ್ ನೋಡ್ಕೊಡ್ರಿ Focus on the IT and communication, very very important, very very important. Here we should understand one thing, one thing para only basic idea about the certain technology, only basic idea about the certain structure. Because we know that IT and communications, lots of the discussions are going on and the lots of the discussions are going on first and foremost. We have to understand certain basic structure, certain basic structure because government of India, we have a two-ministry.

ಟೆಲಿಕಾಮ್ ಕಂಪ್ನಿ ರಿಲೇಟೆಡ್ ಏನೇ ಸ್ಕೀಮ್ಸ್ ಇರಲಿ ಆರ್ ಏನೇ ಪ್ರೊಜೆಕ್ಟ್ಸ್ ವಿಲ್ ಬಿ ವಿಲ್ ಬಿ ಲಾಂಚ್ ಬಾಯ್ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ನೋಡ್ಕೊಡಿ ಟೆಲಿಕಾಮ್ ರಿಲೇಟೆಡ್ ಮೀನ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ ರೀ ಫೋ ಮೊಬೈಲ್ ಫೋನ್ಸು ಇವೆಲ್ಲ ಏನಪ್ಪ ಅಂದ್ರೆ ಟೆಲಿಕಾಮ್ ರಿಲೇಟೆಡ್ ಏನಿರ್ತೈತೆ ಅಲ್ಲ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಕೊಡ್ತೈತೆ ರೀ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ನೋಡ್ಕೊಂಡು ನಾವೇನು ಏನು ರೀ ಇವಾಗ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ These all things and the rules and regulation will be framed by Ministry of Electronics and Information Technology. Very very important. He basically the idea Why Ministry of Communication is very very un un important? And apparently we are saying that Department of Communication has given or has given order to so and so. Department of Communication have launched so, so and so. ಮಿನಿಸ್ಟ್ರಿ ಕೆಳಗೆ ಏನಪ್ಪ ಡಿಪಾರ್ಟ್ಮೆಂಟ್ ಇರ್ತದೆ ಮಿನಿಸ್ಟ್ರಿ ಕೆಳಗೆ ಎಂಪ ಡಿಪಾರ್ಟ್ಮೆಂಟ್ ಇರ್ತದೆ ಒನ್ ಥಿಂಗ್ ವಿ ನೀ ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ಟೆಲಿಕಾಮ್ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ನ್ಯೂಸಲ್ಲ ಇಂಪಾರ್ಟೆಂಟ್ ಟೆಲಿಕಾಮ್ಸಲ್ಲಿ ಅಂದಾಗ ಯು ಸೆಡ್ ದ್ಯಾಟ್ ಓಕೆ ಇಲ್ಲಿ ನೋಡ್ಕೊಡ್ರಿ ಎ ಜಿ ಆರ್

ಟ್ಯಾಕ್ಸ್ ರಿಲೇಟೆಡ್ ಏನಪ್ಪ ಅಂದ್ರೆ ಇಂಟೆಂಡೆಡ್ ಟ್ಯಾಕ್ಸ್ ಅಂತ ಹೇಳಿರಿ ಲೈಕ್ ನೋಡ್ಕೊಳಿ ಇಫ್ ಐ ವಾಂಟ್ ಟು ಹ್ಯಾವ್ ದ ಒನ್ ಪರ್ಪಸ್ ಆ ಪರ್ಪಸ್ ಏನು ಮಾಡ್ತೀನಿ ಒಂದು ಪಬ್ಲಿಕಿಂದ ಏನಪ್ಪ ಅಂದ್ರೆ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಐ ಆಮ್ ಗೌಂಟ್ ಟು ಯೂಸ್ ದ್ಯಾಟ್ ಪರ್ಟಿಕ್ಯುಲರ್ ಅಮೌಂಟ್ ಫಾರ್ ದ ಯೂಸ್ ಆಫ್ ಯೂಸ್ ಆಫ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಹೇಳ್ತಾರೆ ಓಕೆ ಹಿಂಗೆ ಅಂತ ಹೇಳ್ತಾರೆ ಸೊ ನ್ಯೂಸ್ ಪೇಪರ್ ಬರೋದು ನೋಡ್ಕೊಡ್ರಿ ಅಂದ್ರೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅಂತ ಬರ್ದತ್ರಿ

ಇನ್ಸ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಯೂನಿಟ್ ಟು ಪೇ ದ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಇವಾಗ ಫೈವ್ ಪರ್ಸೆಂಟ್ ಐತಿ ನಿಂದು ಎಷ್ಟು ಗ್ರೂ ಮಾರ್ಕೆಟ್ ಐತೆ ಕ್ಯಾಪಿಟಲ್ ಅದ್ರ ಐದು ಪರ್ಸೆಂಟ್ ಏನು ಮಾಡಬೇಕು ನನಗೆ ಟ್ಯಾಕ್ಸ್ ಕೊಡಬೇಕು ಅಪಾರ್ಟ್ ಫ್ರಮ್ ದ ಲೈಸೆನ್ಸ್ ಪೇ ಸೊ ದಟ್ ಇವಾಗ ನೋಡ್ಕೊಡಿ ನಂದು ಫೋರ್ ಜಿ ನೆಟ್ವರ್ಕ್ ಐತೆ ಏನು ಮಾಡ್ತಾನೆ ಫೋರ್ ಜಿ ನೆಟ್ವರ್ಕ್ ಆಲ್ಮೋಸ್ಟ್ ಆ ವಿಲ್ ಫೋಕಸ್ ಆನ್ ದ ಅರ್ಬನ್ ಏರಿಯಾ ವೇರ್ ಐ ಹ್ಯಾವ್ ಅ ಮಾರ್ಕೆಟ್ ದೆನ್ ವಾಟ್ ಅಬೌಟ್ ರೂರಲ್ ಏರಿಯಾ ರೂರಲ್ ಏರಿಯಾದ್ರು ಕೊಡಬೇಕಲ್ಲೇ ಇಂಟರ್ನೆಟ್ ದ್ಯಾಟ್ಸ್ ವೈ ಗೌರ್ಮೆಂಟ್ ಏನು ಮಾಡೈತಿ ಈ ಥರ ಏನು ಮಾಡಿ ಈ ಫಂಡ್ ಕಲೆಕ್ಟ್ ಮಾಡಿಕೊಂಡು ರೂರಲ್ ಏರಿಯಾದಲ್ಲಿ ಏನ್ ಮಾಡ್ತಾರೆ ಹೈ ಸ್ಪೀಡ್ ಇಂಟರ್ನೆಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ ಹೈ ಸ್ಪೀಡ್ ಇಂಟರ್ನೆಟ್ ಕೊಡಕ್ಕೆ ಮಾಡ್ತೈತಿ ಸೊ ಪ್ಲೀಸ್ ರಿಮೆಂಬರ್ ಯೂನಿವರ್ಸಲ್ ಅಬ್ಲಿಕೇಶನ್ ಫಂಡ್ ಅಂತ ಇರ್ತಾರೆ ಸೊ ಹೀಗಾಗಿ ನ್ಯೂಸ್ ಪೇಪರ್ ನೋಡ್ಕೊಂಡು ಆವಾಗ ಅವಾಗ ಓಪನ್ಲಿ ವಿ ಆರ್ ಸಿಂಗ್ ದ್ಯಾಟ್ ಓಪನ್ಲಿ ವಿ ಆರ್ ಸಿಂಗ್ ದ್ಯಾಟ್ ದೀಸ್ ಟೆಲಿಕಾಮ್ ಆಪರೇಷನ್ ವಿಲ್ ಬಿ ರೆಗ್ಯುಲೇಟಡ್ ಬೈ ಟೆಲಿಕಾಮ್ ರೆಗ್ಯುಲೇಷನ್ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಅಂತೇಳಿ ರೀ ನೈನ್ಟೀನ್ ನೈಂಟಿ ಸೆವೆಂದಲ್ಲಿ ಫಾರ್ಮತ್ತು

ಪ್ರತಿಯೊಂದು ಕಂಪ್ನಿ ಇನ್ನೊಂದು ಕಂಪ್ನಿಗೆ ಫೋನ್ ಮಾಡಿದಾಗ ದ ದ ಕಂಪ್ನಿ ಹೂ ಇಸ್ ಗೋನ್ ಟು ಕಾಲ್ ಅನ್ನದ್ರ ಕಂಪ್ನಿ ಕಸ್ಟಮರ್ ದ ಕಂಪ್ನಿ ಹ್ಯಾಸ್ ಟು ಪೇ ಸರ್ಟನ್ ಅಮೌಂಟ್ ದ ಅನ್ನದ್ರ ಕಂಟ್ರಿ ಅಂತ ಹೇಳ್ತಾ ಅದಕ್ಕೆ ಇಂಟರ್ಕನೆಟ್ ಯೂಸ್ ಜಸ್ಟ್ ಬೇಸಿಕ್ ಎಡಿ ಇಟ್ಕೊಡು ಬೇಸಿಕ್ ಎಡಿ ಓಕೆ ಸೊ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಹೇಳ್ತಿರ್ತೈತೆ ಆ್ಯಂಡ್ ಅಗೇನ್ ಯೂಸಿಂಗ್ ಆಬ್ಲಿಗೇಷನ್ ಸರ್ವಿಸ್ ಫಂಡ್ಸ್ ವಾರಿ ಯೂನಿವರ್ಸಲ್ ಆಬ್ಲಿಗೇಷನ್ ಫಂಡ್ ವಿ ನೋ ದ್ಯಾಟ್ ವಿ ನೋ ದ್ಯಾಟ್ ಸರ್ಟನ್ ಟೈಮಲ್ಲಿ ನೋಡಿಕೊಳ್ಳಿ ಕರೆಂಟ್ ಕೇಳ್ರಿ ಕೇಳಿರಿನಂತಿಂದ ಭಾರತ್ ನೆಟ್ ಭಾರತ್ ನೆಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿ ರೀ ಥ್ರೂ ಔಟ್ ದ ಇಂಡಿಯಾ ಇಟ್ ಈಸ್ ಪ್ರೊವೈಡಿಂಗ್ ಇಟ್ ಈಸ್ ಪ್ರೊವೈಡಿಂಗ್ ಅಂತ ಹೈ ಸ್ಪೀಡ್ ಇಂಟರ್ನೆಟ್ ಆಪ್ಟಿಕಲ್ ಫೈಬರ್ ಅಂತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟೂ ಎಕ್ಸಾಮ್ಸಲ್ಲಿದ್ದ ಸೇಮ್ ರಿಪೀಟ್ ಆಗ್ತದೆ ಏನಪ್ಪ ಅಂದ್ರೆ ಟೋಟಲ್ ಇಂಟರ್ನಲ್ ರಿಪ್ಲೆಕ್ಷನ್ ತಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಆಗ ನಾವು ಏನು ಮೊಬೈಲಲ್ಲಿ ಯೂಸ್ ಮಾಡ್ತೀವಲ್ಲ ದಿಸ್ ಆಲ್ ಕಾಲ್ಡ್ ಎಸ್ ಎನ್ ಪ ಸೆಲ್ಯುಲರ್ ನೆಟ್ವರ್ಕ್ ಇಂಟರ್ನೆಂತೆ ದಾಟ್ಸ್ ವೈ ಬಿಕಾಸ್ ಆಫ್ ದ ಸಟನ್ ಥಿಂಗ್ ಇಸ್ ಓಪನ್ಲಿ ವಿ ಆರ್ ಸಿಂಗ್ ದ್ಯಾಟ್ ನೆಟ್ವರ್ಕ್ ಹೋಗೋದು ಬರೋದು ಬರ್ತದ್ರಿ ಆದರೆ ಆಪ್ಟಿಕಲ್ ಫೈಬರ್ ಯೂಸ್ ಮಾಡಬೇಕಾರೆ ಆಪ್ಟಿಕಲ್ ಫೈಬರ್ ಏನ್ಪಾರ ವಿ ಕ್ಯಾನ್ ಏನ್ಪ ವಿ ಕ್ಯಾನ್ ಹ್ಯಾವ್ ಮೋರ್ ಎಫಿಸೆನ್ಸಿ ಎಫಿಸೆನ್ಸಿ ಬಿಕಾಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ವಿಲ್ ಬಿ ದೇರ್ ಇನ್ ಆಪ್ಟಿಕಲ್ ಫೈಬರ್ ವೇರ್ ದ ಲಾಸ್ ಆಫ್ ಸಿಗ್ನಲ್ ವಿಲ್ ಬಿ ವೆರಿ ಲೆಸ್ ಅಂತ ಲಾಸ್ ಆಫ್ ದ ಸಿಗ್ನಲ್ ವೆರಿ ವೆರಿ ಲೆಸ್ ಅಂತ ಈ ಪಾಯಿಂಟ್ ನೋಡಿಕೊಡಿರಿ ಎಸ್ ಡಿ ಎದಲ್ಲಿ ಮಂದ್ ಕೇಳ್ಯಾರ ಎಸ್ ಡಿ ಎಸ್ ಅಲ್ಲಿ ಕ್ಲಾರ ಸೊ ಹೀಗಾಗಿ ಟೂ ಎಕ್ಸಾಮ್ಸಲ್ಲಿ ಟೋಟಲ್ ಇಂಟರ್ನಲ್ ರಿಪ್ಲೆಕ್ಷನ್ ಮಾಡತ್ತಾರ ರಿಫ್ಲೆಕ್ಷನ್ ರಿಪೀಟ್ ಮಾಡತ್ತಾರೆ ಅಂಡಾಗೆ ಹ್ಯಾಂಡೆ ನೋಡ್ಕೊಳ್ರಿ ಲೆಟ್ ಮಿ ಗು ಕ್ಲಾರಿಫಿಕೇಶನ್ ವಿ ನೋ ದ್ಯಾಟ್ ಪದ್ಮ ಅಂತ ಬರ್ತವೆ ನಮ್ಮಲ್ಲಿ ಪದ್ಮಾವರ್ಸಸ್ ಸಿವಿಲಿಯನ್ಸ್ ಅವಾರ್ಡ್ ಸಿವಲಿಯನ್ ಅವಾರ್ಡ್ಸ್ ಬರ್ತಾವೆ ರೀ ಇದರಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ರೀ ಲೆಟ್ ಮಿ ನೋ ಲೆಟ್ ಮಿ ನೋ ಯಾರಾದರೂ ಗೊತ್ತಿರ ಕಮೆಂಟ್ ಮಾಡಿಕೊಡಿ ಏನು ಬಂದಾಗ ಆ ಪರ್ಸನ್ ನೇಮ್ ಐ ವಿಲ್ ಗ್ ದ ಹಿಂಟ್ ಓಕೆ ಬಿಕಾಸ್ ಹೀ ಮೇ ಆಸ್ ದ ಕ್ವಶನ್ ಬೈ ಸೇಯಿಂಗ್ ದ್ಯಾಟ್ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಕಾಲ್ಡ್ ಆಸ್ ಫಾರ್ ದ ಪರ್ಸನ್ ಕಾಲ್ಡ್ ಆಸ್ ಅಂದ್ರೆ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ಸ್ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ಹೂ ಹ್ಯಾವ್ ರೀಸೆಂಟ್ಲಿ ರಿಸೋಡ್ ದ ಇಂಡಿಯಾ ಸಿವಿಲಿಯನ್ ಅವಾರ್ಡ್ಸ್ ಅವಾರ್ಡ್ ಕಾರ್ಡ್ ಆ್ಯಸ್ ಪದ್ಮ ಅವಾರ್ಡ್ಸ್ ಪದ್ಮ ಅವಾರ್ಡ್ಸಲ್ಲಿ ಆ ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳಿದಾಗ ಲೆಟ್ ಮಿ ನೋ ಲೆಟ್ ಮಿ ನೋ ಏನು ಪಂದ್ರೆ ಹೂ ಇಸ್ ದ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ಆಪ್ಟಿಕಲ್ ಫೈಬರ್ ಇವ್ರಿಗೆ ನೋಡ್ಕೊಡಿರಿ ರೀಸೆಂಟ್ಲಿ ಏನಪ್ಪ ಅಂದ್ರೆ ಪದ್ಮ ಅವಾರ್ಡ್ಸನ್ನ ಆನರ್ ಮಾಡ್ಯಾರ ವಯಂ ಸಿಂಗ್ ವಯಂ ಸಿಂಗ್ ಈ ಥರ ಕರೆಂಟ್ ಅಫೇರ್ಸಿಂದ ಏನು ಮಾಡ್ತಾರೆ ಈ ವಿಲ್ ಡ್ರ್ಯಾಗ್ ದ ಸಬ್ಜೆಕ್ಟ್ ಈ ವಿಲ್ ಡ್ರ್ಯಾಗ್ ದ ಸಬ್ಜೆಕ್ಟ್ ಪ್ಲೀಸ್ ರಿಮೆಂಬರ್ ಆಪ್ಟಿಕಲ್ ಫೈಬರ್ ಫಾದರ್ ಯಾರು ನೋಡ್ಕೊಡ್ರಿ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ರೀಸೆಂಟ್ಲಿ ರೀಸಿ ಏನಪ್ಪ ಪದ್ಮ ಅವಾರ್ಡ್ ಪದ್ಮ ಅವಾರ್ಡ್ ಸಿಕ್ಕಿ ಟೋಟಲ್ ಇಂಟರ್ನಲ್ ರಿಫ್ರೆಕ್ಷನ್ ಅಂತೇಳಿ ಈ ಫಂಡ್ ಏನು ಕಲೆಕ್ಟ್ ಮಾಡ್ತಾರೆ ಈ ಫಂಡಿಂದು ಏನು ಮಾಡ್ತೈತೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್ ಲಾಡ್ಸ್ ಆಫ್ ದ ವರ್ಕ್ ಅಂತ ಇತ್ತು ಸೊ ಭಾರತ್ ನೆಟ್ ಅನ್ನೋದೇನಪ್ಪ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಡ್ ದಟ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಹೈ ಸ್ಪೀಡ್ ಟು ದ ಈಚ್ ಆ್ಯಂಡ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಅಂದ್ರೆ ಪಂಚಾಯತ್ 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 ಏನ್ಪಾರ ಹೈ ಸ್ಪೀಡ್ ಇಂಟರ್ನೆಟ್ ಕೊಡ್ತಾಯಿದ್ರೆ ಥ್ರೂ ದ ಆಪ್ಟಿಕಲ್ ಫೈಬರ್ಸ್ ಫ್ರಮ್ ವೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೆಟಿಂಗ್ ಮನಿ ಫಾರ್ ದ್ಯಾಟ್ ಅಂದಾಗ ಪ್ಲೀಸ್ ರಿಮಂಬರ್ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಕೇಶನ್ ಫಂಡ್ ಏನು ಕಲೆಕ್ಟ್ ರೀ ಆ ಫಂಡಿಂದ ಏನು ಮಾಡ್ತಾರಂದ್ರೆ ಈ ಥರ ಹೈ ಸ್ಪೀಡ್ ಇಂಟರ್ನೆಟ್ ಭಾರತ್ ನೆಟ್ ಕೊಡುತ್ತಾರೆ ಆ್ಯಂಡ್ ಅಗೇನ್ ವಿ ಹ್ ಸೀನ್ ದ ಕರೆಂಟ್ ಅಫೇರ್ಸ್ ದ್ಯಾಟ್ ಓಕೆ ಏನ್ ಇಲ್ಲಿ ಅಂಡಮಾನ್ ನಿಕೋಬರ್ಗೆ ಏನಪ್ಪ ಅಂಡಮಾನ್ ನಿಕೋಬರ್ಗೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಕೊಡ್ತೀರಿ ಸಬ್ ಮರ್ಜ್ ಓಕೆ ಮೀನ್ಸ್ ವಾಟರ್ ಒಳಗೆ ಏನಪ್ಪ ಆಪ್ಟಿಕಲ್ ಫೈಬರ್ಸ್ನ ಹಾಕಿ ಇಲ್ಲಿಂದ ಏನಪ್ಪ ಚೆನ್ನೈಯಿಂದ ಪೋರ್ಟ್ ಬ್ಲೇರ್ అండమా నికుబర్తన పొందగా ಇಂಟರ್ನೆಟ್ ಕಳಿಸ್ತೀವಿ ಜಸ್ಟ್ ನೋಡಿಕೊಂಡು ವಾಟ್ ಆರ್ ಥಿಂಗ್ಸ್ ವಿ ಹಾವ್ ಟು ಡೂ ಅಂದಾಗ ವಿತ್ ಹೆಲ್ಪ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ನಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಕಂಡಕ್ಟ್ ಆರ್ ಲಾಂಚ್ ಭಾರತ್ ನೆಟ್ ಇಂಟರ್ನೆಟ್ ಫಾರ್ ದ ಪಂಚಾಯತ್ ಅಂತ ಕೇಳಬಹುದು ಫ್ರಾಮ್ ವೇರ್ ಎಕ್ಸಾಕ್ಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೆಟಿಂಗ್ ಮನಿ ಫಾರ್ ದ ಭಾರತ ರತ್ನ ಅಂದಾಗ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಕೇಶನ್ ಫಂಡ್ ಸೊ ಹೀಗಾಗಿ ನೋಡ್ಕೊಡಿ ಈ ತರ ಕರೆಂಟ್ ಕರೆಂಟ್ ಅಫೇರ್ಸ್ ಆಫನ್ಲಿ ವಿ ಆರ್ ಸಿಂಗ್ ಸೊ ಅದರಲ್ಲಿ ನೋಡಿಕೊಂಡು ಆಪ್ಟಿಕಲ್ ಫೈಬರ್ ಅನ್ನು ಡ್ರ್ಯಾಂಗ್ ಮಾಡಿಕೊಡಿ ಬಿಕಾಸ್ ದ ಮೋಸ್ಟ್ ರಿಪೀಟೆಡ್ ಕ್ವಶನ್ ನೋಡ್ಕೊಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಅಗೇನ್ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ರೀಸೆಂಟ್ಲಿ ದ ಪದ್ಮ ಅವಾರ್ಡ್ ಸೊ ಹೀಗಾಗಿ ಈ ಥರ ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ಕೊಡ್ರಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸರ್ಟನ್ ಬೇಸಿಕ್ ಥಿಂಗ್ಸ್ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿಕೊಡಿ ಬಿಕಾಸ್ ಆರ್ ವಿರ್ ನೋಯಿಂಗ್ ದಟ್ ಸಿನ್ಸ್ ಈಚ್ ಆ್ಯಂಡ್ ಎವ್ರಿ ಎವ್ರಿ ಕಂಟ್ರೀಸ್ ನಾವು ನೌಟ್ ಈಸ್ ಫೋಕಸ್ ಆನ್ ಏನಪ್ಪ ಅಂದ್ರೆ ಡಿಜಿಟಲ್ ಡಿಜಿಟಲ್ ಅಲ್ಲಿ ಐತ್ರಿ ಲೆಟ್ ಲೆಟ್ ಮಿ ಹಾವ್ ಕ್ಲಾರಿಫಿಕೇಶನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತೀರಿ డిజిటల్ ట్రాన్సాక్షన్ డిజిటల్ ఇన్ఫర్మేషన్ కొతీ దెన్ వాట్ అబౌట్ మై ప్రైవసీ వాట్ అబౌట్ మై ప్రైవసీ బికాస్ ఇంకా ఇన్ ఇండియా ఇన్ ఇండియా వి హావ్ ఎ ఆర్టికల్ 21 వేర్ రైట్ టు ప్రైవసీ రైట్ టు ప్రైవసీ ఇస్ ఆల్సో మై ఫండమెంటల్ రైట్ అండర్ ఆర్టికల్ 21 విచ్ వాస్ డిక్లేర్డ్ ఇన్ కేస్ పుట్టు స్వమి కేస్ పుట్టు స్వమి కేస్ 2017 తౌసండ్ ದ ಸುಪ್ರೀಂ ಕೋರ್ಟ್ ಸರ್ ದ್ಯಾಟ್ ರೈಟ್ ಟು ಪ್ರೈವಸಿ ಇಸ್ ಆಲ್ಸೋ ಅವ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಹೇಳತ್ತಾರಂದಾಗ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಎಲ್ಲ ಮಾಡತ್ತಿದ್ದನ್ ವಾಟ್ ಅಬೌಟ್ ಮೈ ಪ್ರೈವಿಸಿ ವಾಟ್ ಅಬೌಟ್ ಮೈ ಪ್ರೈವಸಿ ಹೌ ಮೈ ಡಾಟಾ ಇಸ್ ಪ್ರೊಟೆಕ್ಟೆಡ್ ಹೌ ಮೈ ಡಾಟಾ ಇಸ್ ಪ್ರೊಟೆಕ್ಟೆಡ್ ಅಂದಾಗ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನು ನೋಡ್ಕೊಂಡ್ರೆ ವಿ ನೀಡ್ ಟು ರಿಮೆಂಬರ್ ಏನಪ್ಪ ವಿ ನೀಡ್ ಟು ರಿಮೆಂಬರ್ ಏನ್ಪಂದಾಗ ರೇಡ್ ವೇ ವೇವ್ಸ್ ರೇಡಿಯೋ ವೇವ್ಸ್ ನೋಡ್ಕೊಡ್ರಿ ಸಟನ್ ರೇಂಜಸ್ನ ಯೂಸ್ ಮಾಡಿಕೊಡಿ ಸಟನ್ ರೇಂಜಸ್ನ ರೇಡಿಯೋ ವೇವ್ಸ್ ಯೂಸ್ ಮಾಡಿದ ತಂದಾಗ ಲೆಟ್ ಮಿ ಹ್ಯಾವ್ ದ ಕ್ಲಾರಿಫಿಕೇಷನ್ ಇಫ್ ಐ ವಾಂಟ್ ಟು ಡೂ ದ ಡಿಜಿಟಲ್ ಟ್ರಾನ್ಸಾಕ್ಷನ್ ಓಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ರೇಡಿಯೋ ವಿತ್ ವಟ್ ಇಸ್ ದ ವಾಟ್ ಇದು ಏನು ಬಂದಾಗ ಲೈಕ್ ನೋಡಿ ಸ್ಕ್ರಾಚ್ ಕಾರ್ಡ್ ಅಂತೇಳಿ ಎ ಟಿ ಎಮ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡಿದ್ದು ಬಟ್ ನಾವು ಅಂದ್ರೆ ಜಸ್ಟ್ ಎ ಟಿ ಎಮ್ ಕಾರ್ಡ್ ನಿಯರ್ ಬೈ ಏನಪ್ಪ ನಿಯರ್ ಬೈ ಹೋದ್ರೆ ಸಾಕೇನಪ್ಪ ಅಂದಾಗ ನಿಯರ್ ಬೈ ಅಂದಾಗ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಅಂತ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಅಥವಾ ನಿಯರ್ ಫೀಲ್ಡ್ ಟ್ರಾನ್ಸಾಕ್ಷನಲ್ಲಿ ಅಪ್ ಟು ಸೆನ್ ಮೀಟರ್ ಟೆನ್ ಮೀರ್ ಸೆಂಟಿಮೀಟರ್ ಏನಪ್ಪ ಅಂದ್ರೆ ಐ ಕ್ಯಾನ್ ಏನಪ್ಪ ನನ್ನ ಡಿಟೆಕ್ಟ್ ಆಗ್ತದೆ ಅಂತ ಡಿಟೆಕ್ಟ್ ಆಗ್ತಾರೆ ನೆಕ್ಸ್ಟ್ ನೋಡ್ಕೊಡಿ ಏನಪ್ಪ ಬ್ಲೂಟೂತ್ ಬ್ಲೂಟೂತ್ ಬ್ಲೂಟೂತಲ್ಲಿ ನೋಡಿ ಅಪ್ ಟು ಟೆನ್ ಮೀಟರ್ ಅಪ್ ಟು ಟೆನ್ ಮೀಟರ್ ಏನಪ್ಪ ವೈ ಕ್ಯಾನ್ ಎಕ್ಸ್ಟೆಂಡ್ ಏಕೆ ನೋಡ್ಕೊಳಿ ಬ್ಲೂಟೂತ್ ಏರ್ಫೋನೇ ತೊಗೊಂಡಿರ್ತೀವಿ ಅಪ್ ಟು ಟೆನ್ ಮೀಟರ್ ತನ್ನಪ್ಪ ಯೂಸಿಂಗ್ ದ ರೇಡಿಯೋ ಆಲ್ ದೀಸ್ ಏನು ರೇಡಿಯೋ ಯೂಸ್ ಮಾಡ್ತೀವಿ ಅಂದಾಗ ಇನ್ ಟೆನ್ ಮೀಟರ್ ಮಟ್ಟಾಗುತ್ತೆ ನೆಕ್ಸ್ಟ್ ನೋಡ್ಕೊಡಿ ನೆಕ್ಸ್ಟ್ ಏನಪ್ಪ ಅಂದಾಗ ಇನ್ವೆಂಟರಿ ಇನ್ವೆಂಟ್ರಿ ಏನಪ್ಪ ಅಪ್ ಟು ಹಂಡ್ರೆಡ್ ಮೀಟರ್ ಅಂತ ಬೆಸ್ಟ್ ಎಕ್ಸಾಪಲ್ ಫಾಸ್ಟ್ ಟ್ಯಾಗ್ಸ್ ನೋಡ್ಕೊಡಿ ಅಪ್ ಟು ಹಂಡ್ರೆಡ್ ಮೀಟರ್ ತನ ದ ಟ್ಯಾಕ್ ಕ್ಯಾಂಡ್ ಡಿಟೆಕ್ಟ್ ಅಂತ ಪಾಸ್ಟ್ ಟ್ಯಾಕ್ ಕ್ಯಾಂಡ್ ಡಿಟೆಕ್ಟ್ ಅದ ಪ್ಲೀಸ್ ರಿಮೆಂಬರ್ ದ ರೇಡಿಯೋ ವಿ ಆರ್ ಯೂಸಿಂಗ್ ರೇಡಿಯೋಸ್ ಬಿಕಾಸ್ ಡೈಲಿ ಫೋನ್ ಪೇ ಗೂಗಲ್ ಪೇ ಎಲ್ಲದಲ್ಲಿ ರೇಡಿಯೋವೇವ್ಸ್ ಯೂಸ್ ಈ ನಾಟ್ ಹಾವ್ ದ ಇನ್ ಟು ಸ್ಕ್ಯಾನ್ ದ ಸಮಥಿಂಗ್ ಅಂತ ಸೊ ಪ್ಲೀಸ್ ರಿಮೆಂಬರ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಎಷ್ಟು ಪ್ರೊಟೆಕ್ಟ್ ಮಾಡಿಟ್ಟೈತಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಅಗೇನ್ ಸರ್ಟನ್ ಬೇಸಿಕ್ ಥಿಂಗ್ಸ್ ವಿ ನೀಡ್ ಟು ರಿಮೆಂಬರ್ ನೋಡ್ಕೊಡಿ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಟ್ರೆಂಡಿಂಗ್ ಟೆಕ್ನಾಲಜಿ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಟೆಕ್ನಾಲಜಿ ನೋಡ್ಕೊಡು ಜಸ್ಟ್ ಯೂನಿಟ್ ಹ್ಯಾವ್ ದ ಬೇಸಿಕ್ ಕಡೆ ಪ್ಲೀಸ್ ರಿಮೆಂಬರ್ ಇಲ್ಲಿ ನೋಡ್ಕೊಡಿ ಇದ್ರಾಗ ಇಂಜಿನಿಯರಿಂಗ್ ಮಾಡಬೇಕಾಗಲ್ಲ ಓನ್ಲಿ ಬೇಸಿಕ್ ಕಡೆ ಅಂದಾಗ ಜಸ್ಟ್ ಹ್ಯಾವ್ ದ ಕ್ಲಾರಿಫಿಕೇಷನ್ಗೆ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಕಾಸ್ ಎವ್ರಿ ವೆ ವಿ ಆರ್ ಸೇಂಗ್ ದಟ್ ಈಚ್ ಆ್ಯಂಡ್ ಎವ್ರಿ ಡ್ರೈವರ್ಲೆಸ್ ಕಾರಣ ಆಯ್ತು ರೀ ಎವ್ರಿಥಿಂಗ್ ಅನ್ಫರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ನೋಡಿಕೊಡ್ರಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೌ ವಿ ಹಾವ್ ಟು ಪ್ರೊಟೆಕ್ಟ್ ಮೈ ಡಾಟಾ ಫ್ರಾಮ ದ ಹ್ಯಾಕರ್ಸ್ ಅಂತೀವಿ ಹ್ಯಾಕರ್ಸಿಂದ ನಾವು ಏನಪ್ಪ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡೋಕ್ ಮಾಡ್ಕೊಂಡು ಏನು ವಿ ಆರ್ ಪ್ರೊಟೆಕ್ಟಿಂಗ್ ಅವರ ಡಾಟಾ ಬ್ಲಾಕ್ ಚೈನ್ ಟೆಕ್ನಾಲಜಿ ನೋವು ಕೊಡಿರಿ ಏನುಪಾ ಲೆಡ್ಜರ್ಸ್ ಅಂತ ಬರ್ತಾವ್ರಿ ಲೆಡ್ಜರ್ಸನ್ನ ತಿಮ್ಬಿಟ್ಟು ಏನಪ್ಪ ಲೆಟ್ ಮಿ ಹಾವ್ ಕ್ಲಾರಿಫಿಕೇಶನ್ ಇಫ್ ಒಬ್ಬ ಗ್ರೂಪ್ ಮೆಂಬರ್ ತಂತೆ ಕೊಡಿ ಇವ್ನ ಕಡೆ ಏನೋ ಇನ್ಫಾರ್ಮೇಷನ್ ಅಂತ ದ್ಯಾಟ್ ಇನ್ಫಾರ್ಮೇಷನ್ ವಿಲ್ ಬಿ ಶೇಡ್ ವಿತ್ ದ ಈಚ್ ಆ್ಯಂಡ್ ಎವ್ರಿ ಈಚ್ ಆ್ಯಂಡ್ ಎವ್ರ ಮೆಂಬರ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ವಿಚ್ ಈಸ್ ಆಪ್ರೇಟೆಡ್ ಬೈ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಇಫ್ ಇವಾಗ ನನ್ನ ಅಕೌಂಟ್ನಾಗ ನೂರು ರೂಪಾಯಿ ಐತೆ ಅಂತ ತಿಳ್ಕೊಡಿ ನನ್ನ ಏನು ಬ್ಲಾಕ್ ಚೈನ್ ಯೂಸ್ ಮಾಡ್ಕೊತಾನ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಬಿ ಹಾವಿಂಗ್ ದ ಐಡಿಯಾ ದ್ಯಾಟ್ ಓಕೆ ಐ ಆಮ್ ಹಾವಿಂಗ್ ಹಂಡ್ರೆಡ್ ರುಪೀಸ್ ಇಫ್ ಎನಿ ಅಲ್ಟ್ರೇಷನ್ ಇನ್ ಮೈ ಅಕೌಂಟ್ ವಿಲ್ ಬಿ ನೋಟಿಫೈಡ್ ಬೈ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಸೊ ದ್ಯಾಟ್ ಇ ನಾಟ್ ಅವಾರ್ ದ ಏನಪ್ಪ ಅಂದರೆ ಯಾರು ಹ್ಯಾಕ್ ಮಾಡ್ಲಂಗೆ ಚೆಕ್ ಮಾಡಿ ಅದೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡತ್ತಾರೆ ಎವ್ರಿ ವರ್ ನವ್ ವಿ ಆರ್ ನವ್ ವಿ ಆರ್ ಹಿಯರಿಂಗ್ ದ ಟರ್ಮ್ ಕೋಲ್ಡ್ ಆಸ್ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಯೂಸ್ ಮಾಡತ್ತೆ ನೆಕ್ಸ್ಟ್ ನೋಡ್ಕೊಡಿ ಸೈಬರ್ ಸೆಕ್ಯೂರಿಟಿ ಏನಪ್ಪ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಯೂಸ್ ಮಾಡತ್ತೆ ಇವಾಗ ನೋಡ್ಕೊಡ್ರಿ ಡ್ರೈವ್ಲೆಸ್ ಡ್ರೈವರ್ಲೆಸ್ ಕಾರ್ಸ್ ಆಗಿರ್ಬೋದು ಅಥವಾ ಮನಿ ಡಿಸೈನ್ ಮಾಡಿದ್ರೆ ಬೇನವ್ರು ಏನಪ್ಪ ನಾವು ಬೆಳಿಗ್ಗೆ ಮಾರ್ನಿಂಗ್ ಎದ್ಬಿಟ್ಲಿ ಏನು ಪಂದಾಗ ಆಟಮೆಟಿಕ್ಲಿ ಏನು ಪರ ಆಟೋಮೆಟಿಕ್ಲಿ ಏನು ಪಾರ ನಾವು ಅಲಾರ್ಮ್ ಆಪ್ಬಿಟ್ಲೆ ಗೀಜರ್ ಆನ್ ಆಗತ್ತೀರಿ ಗೀಜರ್ ಅಂತಂದಾಗ ನೆಕ್ಸ್ಟ್ ನಾನು ಬಾತ್ರೂಮ್ಗೆ ಹೋಗಿಬಿಟ್ಟೆ ಏನಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಪ್ಪ ಪಾ ಆನ್ ಆಗುತ್ತೆ ನಾವು ರೆಫ್ರಿಜ್ರೇಟ್ರಿಂದ ಏನಾರು ತೊಗೊಂಡ್ಬಿಟ್ಲಿ ಆಟೋಮೆಟಿಕ್ಲಿ ಏನಪ್ಪ ಅಂದ್ರೆ ನ್ಯೂಸ್ ಏನುಪಾರ ದ ಸ್ಕ್ರೀನಲ್ಲಿ ನ್ಯೂಸ್ ಪೇಪರ್ ಡಿಸ್ಪ್ಲೇ ಡಿಸ್ಪ್ಲೇ ಆಗುತ್ತೆ ನಾನು ಹೋಗಿ ಡೋರ್ ಲಾಕ್ ಮಾಡಿ ನಾನು ಆಟೋಮೆಟಿಕಲಿ ಎಲ್ಲ ಲೈಟ್ಸ್ ಆಫ್ ಆಗ್ತು ಆಫ್ ಆಯ್ತು ಆ್ಯಂಡ್ ಕಾರಲ್ಲಿ ಹೋಗಿಬಿಟ್ಟು ಏನಪ್ಪ ಆಟೋಮೆಟಿಕ್ಲಿ ಇಟ್ ವಿಲ್ ಶೋ ದ ಶೆಡ್ಯೂಲ್ ಅಂದಾಗ ನಥಿಂಗ್ ಬಟ್ ಐ ಆಮ್ ಕನೆಕ್ಟಿಂಗ್ ಲಾರ್ಡ್ಸ್ ಆಫ್ ದ ಆಕ್ಟಿವಿಟೀಸ್ ಇನ್ ಅ ಒನ್ ಟರ್ಮ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೆ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಕ್ಲೌಡ್ ಕಾಂಪಿಟಿಂಗ್ ಕ್ಲೌಡ್ ಕಾಂಪಿಟಿಂಗ್ ಅನ್ನೋದು ಏನ್ಪಾರ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಒಂದು ತಲೆ ಇಟ್ಕೊಡ್ರಿ ಟೂ ತೌಸಂಡ್ ಟ್ವೆಂಟಿ ಅಥವಾ ಇಲ್ಲಿ ನೋಡ್ತೀವಿ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಇತ್ತು ಇವಾಗ ನಡೀತಾ ಇದೆ ಅಂದಾಗ ಪ್ಲೀಸ್ ರಿಮೆಂಬರ್ ಈ ಟರ್ನ್ ಏನು ದುಬೈ ಎಕ್ಸ್ಪೋ ಅಥವಾ ಇದಕ್ಕೆ ಏನಂತಾರೆ ವರ್ಲ್ಡ್ ಎಕ್ಸ್ಪೋ ಇಸ್ ಕಂಡಕ್ಟೆಡ್ ಇನ್ ಯು ಎ ಇ ಕಂಟ್ರಿ ಯು ಎ ಕಂಟ್ರಿ ವೇರ್ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಆರ್ ಡೆಮೋನ್ಸ್ಟ್ರೇಟಿಂಗ್ ಡೆಮೊನ್ಸ್ಟ್ರೇಟಿಂಗ್ ದೇ ಟೆಕ್ನಾಲಜಿ ಫಾರ್ ದ

ಸ್ಟೋರೇಜ್ ಅಂತ ಹೇಳ್ತಾರೆ ಸ್ಟೋರೇಜ್ಗೆ ಕ್ಲೌಡ್ ಅಂತ ಹೇಳ್ತಾರೆ ಆ್ಯಂಡ್ ಅಗೇನ್ ಇಂಡಿಯಾಸ್ ಇಂಡಿಜಿನಸ್ಲಿ ಬಿಲ್ಡ್ ಇನ್ ಕ್ಲೌಡ್ ಕಾಲ್ಡ್ ಆಸ್ ಡಿಜಿ ಲಾಕರ್ ಡಿಜಿ ಲಾಕರ್ ನ್ಯೂಸ್ನಲ್ಲಿ ಬರ್ತಾಕಂದ್ರೆ ಎಲ್ಲ ಬೇರೆ ಬೇರೆ ಕಂಡು ಗೂಗಲ್ ಡ್ರೈವ್ ಏನಾದ್ರು ಅಂದ್ರೆ ಅಮೇರಿಕದ್ರಿ ದೆನ್ ಹೌ ಮಚ್ ಮೈ ಡಾಟಾ ಇಸ್ ಪ್ರೊಟೆಕ್ಟ್ ನಾ ಏನೋ ಅದರಲ್ಲಿ ಸೇವ್ ಮಾಡಕ್ ಡಾಟಾ ಪ್ರೊಟೆಕ್ಟ್ ಟೇಸ್ಟ್ ಮಾಡತ್ತೆ ಗ್ಯಾರಂಟಿ ದ್ಯಾಟ್ಸ್ ವೈ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು ತಂದೆ ಓನ್ ಏನು ಅಂದಾಗ ಕ್ಲೌಡ್ ತೊಗೊಂಬಂತು ಡಿಜಿ ಲಾಕರ್ ವೇ ರೀಚ್ ಆ್ಯಂಡ್ ಎವ್ರಿ ಇಂಡಿಯನ್ ಕ್ಯಾನ್ ಸೇವ್ ಫ್ರೀ ಎನ್ಪಾರ ಅಪ್ ಟು ಎಂ ಸರ್ಟನ್ ಜಿ ಬಿ ತನ್ನ ನೀನು ಫ್ರೀ ಆಫ್ ಕಾಸ್ಟ್ ಏನು ಮಾಡ್ಬೋದು ಅಂದಾಗ ನಿನ್ನ ಇನ್ಫಾರ್ಮೇಷನ್ ಮೀನ್ಸ್ ಫೋಟೋ ಆಗಿಲ್ಲ ವಿಡಿಯೋ ಆದರೆ ಸೇವ್ ಮಾಡ್ಬಾರ್ದು ವಿಚ್ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇಫ್ ಯು ವಾಂಟ್ ಟು ಇಫ್ ಯು ವಾಂಟ್ ಟು ಸೇವ್ ಸಮಥಿಂಗ್ ಇನ್ ಎಕ್ಸ್ಟ್ರಾ ಜಿ ಸೇವ್ ಮಾಡ್ಬೇಕಂದ್ರೆ ನೀಡ್ ಟು ಪೇ ನಥಿಂಗ್ ಬಟ್ ಏನಪ್ಪ ಅಂದ್ರೆ ಬಸ್ ಸ್ಟಾಪ್ಸಲ್ಲಿ ಅಥವಾ ಎಲ್ಲರ ಊರಿಗೆ ಹೋಗಬೇಕಾದ್ರೆ ಒಂದು ಲಾಕರಲ್ಲಿ ಇಟ್ಟು ಹೋಗ್ತಾರೆ ನಾವು ಎಷ್ಟು ದಿನ ಇಟ್ಕೊಂಡಿರ್ತೀವಿ ಎಷ್ಟು ದಿನ ಇಡ್ತೀವಿ ಅಷ್ಟು ದಿನ ಪೇ ಮಾಡಬೇಕು ಸೊ ನಥಿಂಗ್ ಬಟ್ ಏನಪ್ಪ ಅಂದ್ರೆ ಡಿಜಿ ಲಾಕರ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಸೇವ್ ಅವರ್ ಡಾಟಾ ಅಂತ ಹೇಳ್ತಾರೆ ಎಲ್ಲ ಬೇರೆ ದೇಶದಲ್ಲಿ ಕೈ ಕೊಟ್ಟರೆ ನಮ್ಗೆ ಇದು ಇರಂಗಿಲ್ಲ ಸೇಫ್ಟಿ ಇರಂಗಿಲ್ಲ ಸೊ ದ್ಯಾಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ರಾಡ್ ಐಡಿಯಾ ಕಾಲ್ ಆಸ್ ಡಿಜಿ ಲಾಕರ್ ಡಿಜಿ ಲಾಕರ್ ಆ್ಯಂಡ್ ಅಗೈನ್ ಸೊ ಪ್ಲೀಸ್ ರಿಮೇನ್ ಜಸ್ಟ್

ವರ್ಚುವಲ್ ರಿಯಾಲಿಟಿ ಆಗ್ಜುಮೆಂಟ್ ರಿಯಾಲಿಟಿ ನೋಡ್ಕೊಡ್ರಿ ವರ್ಚುವಲ್ ಮೀನ್ಸ್ ಎವ್ರಿಥಿಂಗ್ ಇಸ್ ಫೇಕ್ ಅಂತ ಮೀನ್ಸ್ ದ ಇಮ್ಯಾಜಿನರಿ ಸೆಟಪ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಯೂಸಿಂಗ್ ದ ಟೆಕ್ನಾಲಜಿ ಏನಪ್ಪ ವರ್ಚುವಲ್ ಟೆಕ್ನಾಲಜಿ ಅಂತಾರ ಅಥವಾ ವರ್ಚುವಲ್ ರಿಯಾಲಿಟಿ ಬೆಸ್ಟ್ ಎಕ್ಸಾಂಪಲ್ ಅಂತ ಪಬ್ಜಿಗೆ ಮಾಡ್ತಿರಲಿ ಸೋಲ್ಜರ್ ಫೇಕ್ ಅದನ ಸೆಟ್ ಫೇಕ್ ಐತಿ ಮೀನ್ಸ್ ಜಸ್ಟ್ ಏನ್ ಇಮ್ಯಾಜಿನರಿ ಆ ಚಿಕನ್ ಡಿನ್ನರ್ ಅಂತಲ್ಲ ಆ ಚಿಕನ್ ಡಿನ್ನರ್ ಏನು ತಿಂತೀರ್ರಿ ಇಲ್ಲ ನಥಿಂಗ್ ಬಟ್ ಇಮ್ಯಾಜಿನರಿ ಅಂತ ವರ್ಚುವಲ್ ರಿಯಾಕ್ಷನ್ ಅಥವಾ ವರ್ಚುವಲ್ ರಿಯಾಲಿಟಿ ನಥಿಂಗ್ ಬಟ್ ವೇರ್ ಎವ್ರಿಥಿಂಗ್ ಇಸ್ ಫೇಕ್ ದಟ್ ಇಸ್ ಕಾಲ್ಡ್ ಎಸ್ ವರ್ಚುವಲ್ ರಿಯಾಲಿಟಿ ಅದಕ್ಕೆ ಆಲ್ಮೋಸ್ಟ್ ಆಲ್ ಗೇಮ್ಸ್ ಗೇಮ್ಸಲ್ಲಿ ಏನು ಮಾಡ್ತಾರೆ ವರ್ಚುವಲ್ ರಿಯಾಲಿಟಿ ಅಂತ ಆಗ್ಮೆಂಟ್ ರಿಯಾಲಿಟಿ ಅಂತ ನೋಡ್ಕೊಳಿ ಪ್ಲೀಸ್ ರಿಮೆಂಬರ್ ದೀಸ್ ಥಿಂಗ್ಸ್ ಆಗ್ಯಮೆಂಟ್ ರಿಯಾಲಿಟಿ ಅಂದ್ರೆ ಇಮೇಜಿನರಿ ಲೈನ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಆನ್ ದ ರಿಯಲ್ ಥಿಂಗ್ಸ್ ಅಂತ ಹೇಳ್ತಾರೆ ಬೆಸ್ಟ್ ಎಕ್ಸಾಂಪಲ್ ನಾವು ಕಾರ್ ರಿವರ್ಸ್ ತಗೋಬೇಕಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಏನು ಅಂತಂದ್ರೆ ಒಂದು ಡಾಟೆಡ್ ಲೈನ್ ತೋರಿಸ್ತೈತಿ ಪಾರ್ಕಿಂಗ್ ಏರಿಯಾ ತೋರಿಸ್ತೈತಿ ಕಾರ್ ರಿಯಲ್ ಐತಿ ನಾನು ರಿಯಲ್ ಅಂದೆ ರೋಡು ರಿಯಲ್ ಐತಿ ಪಾರ್ಕಿಂಗ್ ಏರಿಯಾನು ರಿಯಲ್ ಐತಿ ಓನ್ಲಿ ಏನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಡ್ರಾಯಿಂಗ್ ಅ ಇಮ್ಯಾಜಿನರಿ ಲೈನ್ ಅಂದ ಎಕ್ಸಿಸ್ಟಿಂಗ್ ಥಿಂಗ್ಸ್ ಅನ್ಪ ಆಗ್ಯುಮೆಂಟ್ ರಿಯಾಲಿಟಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಏರೋಪ್ಲೇನಲ್ಲಿ ನೋಡ್ಕೊಡ್ರಿ ಲ್ಯಾಂಡ್ ಮಾಡ್ಬೇಕಾದ್ರೆ ರನ್ ವೇದ ಏನಪ್ಪ ಅವ್ರಿಗೆ ಸ್ಕ್ರೀನಲ್ಲಿ ಬರ್ತೈತೆ ನತಿಂಗ್ ಬಟ್ ರನ್ ವೇ ಇಸ್ ಅದ್ರ ಮೇಲೆ ಏನು ಮಾಡ್ತಾರೆ ಇಮ್ಯಾಜಿನರಿ ಲೈನ್ ಹಾಕುತ್ತೆ ದ್ಯಾಟ್ ಇಸ್ ಕಾಲ್ಡ್ ಆಸ್ ಆಗ್ಯುಮೆಂಟ್ ರಿಯಾಲಿಟಿ ಜಸ್ಟ್ ಬೇಸಿಕ್ ಡೆಫಿನೇಶನ್ ನೋಡ್ಕೊಡ್ರಿ ವರ್ಚುವಲ್ ರಿಯಾಲಿಟಿ ಮೀನ್ಸ್ ಎವ್ರಿಥಿಂಗ್ ಇಸ್ ಪೇಕ್ ಆಗ್ಮೆಂಟ್ ರಿಯಾಲಿಟಿ ಮತ್ತು ನತಿಂಗ್ ಬಟ್ ಏನಪ್ಪ ಇಮ್ಯಾಜಿನರಿ ಲೈನ್ ಹ್ಯಾಸ್ ಬಿನ್ ಡ್ರಾನ್ ಅನ್ ದ ರಿಯಲ್ ಥಿಂಗ್ಸ್ ಅಂತ ಹೇಳ್ತಲ್ರಿ ರೀ ಅದಕ್ಕೆ ಆಗುಮೆಂಟ್ ಬೆಸ್ಟ್ ಎಕ್ಸಾಂಪಲ್ ಇವಾಗ ಮರದ ನೋಡ್ಕೊಡಿ ತ್ರೀ ಡಿ ಗೇಮ್ಸ್ ಆಡಾತ್ರಿ ಅಲ್ರಿ ತ್ರೀ ಡಿ ಗೇಮ್ಸ್ ಅಂತ ಕಣ್ಣಿಗೆ ಅಂದ್ರೆ ಸ್ಕ್ರೀನ್ ಇರ್ತೈತಿ ಸ್ಕ್ರೀನ್ ಇರ್ತತಿ ಆ ಸ್ಕ್ರೀನ್ ಹಾಕೊಂಡು ಏನಪ್ಪ ಅಂತಾರೆ ಐ ಆಮ್ ಗೌಮ್ ಟು ಏನಪ್ಪ ಪ್ಲೇ ದ ಸಟನ್ ಗೇಮ್ಸ್ ಐ ಆಮ್ ಗೊಮ್ ಟು ಏನಪ್ಪ ಏನೋ ಆಡಬೇಕಾ ನಾನೇ ರಿಯಲ್ ಆಗಿದೆ ಐ ಆಮ್ ರಿಯಲ್ ಬಟ್ ಇಮ್ಯಾಜಿನರಿ ಅಂದಾಗ ಅಂಥಕ್ಕೆ ಕೆಂಪರ ಆಗ್ಮೆಂಟ್ ರಿಯಾಲಿಟಿ ಅಂತಾರೆ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿರಿ ಇವು ಇಷ್ಟು ನಿಮಗೆ ಟೆಕ್ನಾಲಜಿ ಅರ್ಥ ಆಗಬೇಕಾದ್ರೆ ಜಸ್ಟ್ ಇವ್ ನೀವು ಟು ವಾಚ್ ನೋಡ್ಕೊಡ್ರಿ ಅವೆಂಜರ್ ಸೀರೀಸ್ ಐತಲ್ರಿ ಅವೆಂಜರ್ಸಲ್ಲಿ ನೋಡ್ಕೊಡ್ರಿ ಐರನ್ ಮ್ಯಾನ್ ಐರನ್ ಮ್ಯಾನ್ ನೋಡ್ಕೊಳಿ ಎಕ್ಸ್ಟೆನ್ಸಿವ್ ಏನ್ಪಂದ್ರೆ ವರ್ಚುವಲ್ ರಿಯಾಲಿಟಿ ಆಸ್ ವೆಲ್ ದ ಆಗ್ಮೆಂಟ್ ರಿಯಾಲಿಟಿ ಎಲ್ಲದೂ ಯೂಸ್ ಮಾಡಿದ್ರೆ ಈ ನೋಡ್ಕೊಳ್ರಿ ಐರನ್ ಮ್ಯಾನ್ ಸೂಟ್ ಹಾಕ್ಬಿಟ್ಟು ಅಂತಂದ್ರೆ ಹೀ ಇಸ್ ಗಟ್ಟು ಗೆಟ್ ಇನ್ಫಾರ್ಮೇಷನ್ ಬರ್ತಿರತ್ತೈತೆ ರೀ ನಮ್ಮ ಸ್ಕ್ರೀನಲ್ಲಿ ಏನಂತಿ ಯಾವುದೊಂದು ಬಾಡಿ ಡಿಟೆಕ್ಟ್ ಮಾಡಿದ್ದು ಅಂತ ತಿಳ್ಕೊಳ್ರಿ ಆ ಬಾಡಿ ಸ್ಕ್ಯಾನ್ ರೀ ಆ ಬಾಡಿ ಇಸ್ ರಿಯಲ್ ಆ ಬಾಡಿ ಮೇಲೆ ಏನು ಮಾಡ್ತಾನೆ ಇಮ್ಯಾಜಿನರಿ ಲೈನ್ ಏನಪ್ಪ ಅನಲೈಸಿಸ್ ಮಾಡತ್ತಲ್ಲ ರೀ ಆಗ್ಮೆಂಟ್ ರಿಯಾಲಿಟಿ ಅಂತ ಹೇಳ್ತಾರೆ ಅದೇನು ಮಾಡ್ತಾನೆ ಅದಾಗ ಯಾವ್ದೊಂದು ಬಿಲ್ಡಿಂಗ್ದು ಯಾವುದೊಂದು ಇನ್ಫಾರ್ಮೇಷನ್ ಏನು ಮಾಡ್ತಾನೆ ಈ ಥರ ಪ್ರೊಜೆಕ್ಟ್ ಮಾಡ್ತಾನಲ್ಲ ರೀ ಎಂಟೈರ್ ತಿಂಗ್ ಏನಪ್ಪಂದ್ರ ಇಮ್ಯಾಜಿನೇ ಇರ್ತೀನಲ್ಲ ಅಂತಾಗ ವರ್ಚುವಲ್ ರಿಯಾಲಿಟಿ ಅಂತ ಸೊ ಪ್ಲೀಸ್ ರಿಮೆಂಬರ್

ಒಂದು ಏನಪ್ಪ ಸರ್ಟನ್ ಕಿಲೋಮೀಟರ್ ಏರಿಯಾದಲ್ಲಿ ಹೌ ಮೆನಿ ಯೂಸರ್ಸ್ ಕ್ಯಾನ್ ಯೂಸ್ ಹೈ ಸ್ಪೀಡ್ ಇಂಟರ್ನೆಟ್ ಅನ್ನೋದಪ್ಪ ಡೆನ್ಸಿಟಿ ಅಂತ ಹೇಳ್ತಾರೆ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಟೆನ್ಸಿ ಅಂತಾರೆ ಸಾರಿ ಲೆಟೆನ್ಸಿ ಲೆಟೆನ್ಸಿ ಎತ್ತಿಂಗ್ ಬಿಟ್ಟು ಏನಪ್ಪ ದ ಡಿಲೇ ಬಿಟ್ವೀನ್ ಯೂಸರ್ ಆ್ಯಂಡ್ ಆಕ್ಷನ್ ಅಂತ ನಾ ಏನೋ ಒಂದು ಸರ್ಚ್ ಮಾಡಿದೆ ಅಂತ ತಿಳ್ಕೊಡ್ರಿ ಆ ಸರ್ಚ್ ಮಾಡಿದಾಗ ನನಗೆ ರಿಸಲ್ಟ್ ಬರ್ಬೇಕಂದ್ರೆ ಎಷ್ಟು ಸೆಕೆಂಡ್ ಎಷ್ಟು ಸೆಕೆಂಡ್ ತೊಗೊತ್ತೈತೆ ಅಲ್ರಿ ಅದಕ್ಕೆ ಲೆಟೆನ್ಸಿ ಅಂತಾರೆ ಈ ಲೆಟೆನ್ಸಿ ಇವಾಗ ನೋಡ್ಕೊಂಡು ನಾ ಒಂದು ಸರ್ಚ್ ಮಾಡಿದೆ ಬಫರ್ ಆಗ್ತಂದ್ರೆ ಡಿಫ್ರೆಂಟ್ ಸೇ ದಟ್

ಅರ್ತಲ್ಲಿ ನೋಡ್ಕೊಡಿ ಜಾಸ್ತಿ ದೂರ ಸ್ಯಾಟ್ಲೈಟ್ ಇತ್ತೇ ಕೊಡ್ರಿ ಲೆಟೆನ್ಸಿ ಭಾಳ ಐತೆ ರೀ ರೆಸ್ಪಾನ್ಸ್ ಮಾಡೋದು ಅದೇ ಅರ್ತ್ ನಿಯರ್ ಬೈ ಅರ್ತ್ ನಿಯರ್ ಬೈ ಅವ್ರು ಸೆಟ್ಲೈಟ್ ಹಾಕಿಬಿಟ್ರಿ ಏನಂತಂದ್ರೆ ಲೆಟೆನ್ಸಿ ಕಡಿಮೆ ಇರ್ತೈತಿ ಸೊ ದ್ಯಾಟ್ ವಿ ಕ್ಯಾನ್ ಗಿವ್ ಹೈ ಡಾಟಾ ಸ್ಪೀಡ್ ಅಂತ ಹೈ ಡಾಟಾ ಸ್ಪೀಡ್ ಅಂದಾಗ ಪ್ಲೀಸ್ ರಿಮೆಂಬರ್ ಮೂರು ಕಂಟ್ರಿ ಅನ್ಪಾರ ಮೂರು ಕಂಪ್ನಿಗಳು ಅನ್ಪ ದೇ ಆರ್ ಆಲ್ರೆಡಿ ಲೊಕೇಟಿಂಗ್ ದೇರ್ ಸೆಟ್ಲೈಟ್ ನಿಯರ್ ಟು ದ ಅರ್ತ್ ಸರ್ಪೇಸ್ ಅಂದಾಗ ಯಾವ ನೋಡ್ಕೊಡ್ರಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕೊಡ್ರಿ ಎಲಾನ್ ಮಸ್ಕ್ ಎಲಾನ್ ಮಸ್ಕ್

ಭಾರತಿ ಮಿತ್ತಲ್ಲಿ ಇವ್ರು ನೋಡ್ಕೊರಿ ಇವರು ಪ್ರೊಜೆಕ್ಟ್ ಹೆಸರು ನೋಡ್ಕೊಡಿ ದೇವಿಲ್ಲ ಹಸ್ಕೋಕೆ ಆಫ್ ಒನ್ಲಿ ಯು ಆರ್ ಸೀಂಗ್ ದ ಸಟನ್ ಪ್ರೊಜೆಕ್ಟ್ ನೇಮ್ ವಿಚ್ ಇಸ್ ರಿಲೇಟೆಡ್ ಟು ವಾಟ್ ಅಂದಾಗ ದೇ ಆರ್ ಲೊಕೇಟಿಂಗ್ ದಿ ಆರ್ ಸ್ಯಾಟಲೈಟ್ ನಂಬರ್ ಆಫ್ ಸ್ಯಾಟ್ಲೈಟ್ ಏನು ಮಾಡತ್ತರಿ ನಿಯರ್ ಟು ಅರ್ತ್ ಸರ್ಫೇಸ್ ಹಾಕಾಗತ್ತಾರೆ ಸೋ ದ್ಯಾಟ್ ವಿ ಕ್ಯಾನ್ ಟ್ರಾನ್ಸ್ಫರ್ ಹೈ ಸ್ಪೀಡ್ ಇಂಟರ್ನೆಟ್ ಅಂತಾರೆ ಹೈ ಸ್ಪೀಡ್ ಇಂಟರ್ನೆಟ್ನ ಏನು ಮಾಡತ್ತಾರ ದೇ ಆರ್ ಲೊಕೇಟಿಂಗ್ ದೇ ಆರ್ ಲೊಕೇಟಿಂಗ್ ನಂಬರ್ ಆಫ್ ಇಂದ ಲೋ ಅರ್ತ್ ಆರ್ಬಿಟ್ ಸೋ ದ್ಯಾಟ್ ವಿ ಕ್ಯಾನ್ ಇಂಪ್ರೂವ್ ದ ಇಂಪ್ರೂವ್ ದ ಡಾಟಾ ಟ್ರಾನ್ಸ್ಫರ್ ಅಂತ ಪ್ಲೀಸ್ ರಿಮಂಬರ್ ಎಲಾರ್ ಮಸ್ಕದ್ದಿ ಪ್ರಾಜೆಕ್ಟ್ ಏನೈತ್ರಿ ಸ್ಟಾರ್ ಲಿಂಕ್

ಕ್ಯೂಪರ್ ಅಂದ ಈ ಮೀನ್ಸ್ ಚಪ್ ಬಿಜಾ ಎಂದಾಗ ಇವನು ಕೂಡ ಲೋ ಅರ್ತ್ ಆರ್ಬಿಟ್ರಲ್ಲಿ ಹಾಕಾಗುತ್ತಾನೆ ಆ್ಯಂಡೆಗೆ ಏನು ಭಾರತಿ ಮಿತ್ತಲ್ಲಿ ನೋಡ್ಕೊಳ್ಳಿ ಭಾರತಿ ಮಿತ್ತಲ್ ನ್ಯೂಸ್ ಪೇಪರ್ ಏನಪ್ಪ ಅಂದ್ರೆ ಒನ್ ವೆಬ್ ಭಾರತಿ ಮಿತ್ತಲ್ನು ಕೂಡ ಅರೌಂಡ್ ಆರ್ನೂರ ಚಿಲ್ಲರ್ ಏನು ಮಾಡತ್ತಂದ್ರೆ ಸೆಟ್ಲೈಟ್ ಹಾಕಾಗುತ್ತಾನೆ ನ ಇಲ್ಲಿ ನಿಯರ್ ಬೈ ಅರ್ಥ ಸರ್ಫೇಸ್ ಅಂದಾಗ ಪ್ಲೀಸ್ ರಿಮೆಂಬರ್ ದೀಸ್ ಪರ್ಟಿಕ್ಯುಲರ್ ಟೈಮ್ ಫೈವ್ ಜಿ ಫೋರ್ ಜಿ ಆ್ಯಂಡ್ ಫೈವ್ ಜಿ ಕಂಪೇರ್ ಮಾಡಿ ನೋಡ್ಕೊಂಡು ನಾವು ಎವ್ರಿ ಒನ್ ಇಸ್ ಸೇಂಗ್ ದ್ಯಾಟ್ ಸಿಕ್ಸ್ ಜಿ ಸಿಕ್ಸ್ ಜಿ ಇವಾಗ ನಾನು ಭಾಳ ಸ್ಪೀಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಐ ನೀಡ್ ಟು ಇಂಪ್ರೂವ್ ಏನಪ್ಪ ಅಂದ್ರೆ ನನ್ನನ್ನು ನೋಡ್ಕೊಳ್ರಿ ಬಾ ಪರ್ ಅಲ್ಲಿ ಏನಪ್ಪ ಅಂದ್ರೆ ಐ ನೀಟ್ ಟು ಯೂಸ್ ಏನಪ್ಪ ರೇಡ್ವೆ ವೇ ಯೂಸ್ ಫಾರ್ ದ ಸಿಗ್ನಲ್ ಇವಾಗ ಏನು ಮಾಡ್ಬೇಕಂದ್ರೆ ಐ ನೀಟ್ ಏನಪ್ಪ ಫ್ರೀಕ್ವೆನ್ಸಿ ಏನಪ್ಪ ಅಂದ್ರೆ ಭಾಳ ಸ್ಪೀಡ್ ಹೋಗುತ್ತೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಷ್ಟು ಏನಪ್ಪ ಭಾಳ ರೆಪ್ಲಿಕೇಟ್ ಆಗುತ್ತೆ ಅದೇ ಜಾಸ್ತಿ ವೇವ್ಲೆಂತ್ ಜಾಸ್ತಿದ್ದಷ್ಟು ಏನು ಜಾಸ್ತಿ ಜಾಸ್ತಿದ್ದಿದೆ ಅಂತ ಅಂದಾಗ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಫರ್ ಲಾಂಗರ್ ಇನ್ ಫರ್ ಲಾಂಗರ್ ಡಿಸ್ಟೆನ್ಸ್ ಇವಾಗ ಏನು ಮಾಡ್ತಾರೆ ಐ ನೀಟ್ ಟು ಟ್ರಾನ್ಸ್ಫರ್ ಹೈ ಸ್ಪೀಡ್ ಇಂಟರ್ನೆಟ್ ಅಂದಾಗ ಏನು ಮಾಡ್ತಾರೆ ಅಂದಾಗ ಅದ್ರದ್ದು ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾರೆ ಸೋ ದ್ಯಾಟ್ ಇಟ್ ಕ್ಯಾನ್ ರೆಪ್ಲೇಟ್ ರೆಪ್ಲಿಕೇಟ್ ಏನಪ್ಪ ಹೈ ಸ್ಪೀಡ್ ಅಥವಾ ವಿತ್ ಹೈ ವೆಲಾಸಿಟಿ ಅಂತ ಸೊ ಪ್ಲೀಸ್ ರಿಮೆಂಬರ್ ಇವೆಲ್ಲ ಸ್ವಲ್ಪ ಕಂಪೇರ್ ನೋಡ್ಕೊಂಡು ಪ್ಲೀಸ್ ರಿಮೆಂಬರ್ ದೀಸ್ ಥಿಂಗ್ಸ್ ಓಕೆ ಇವಾಗ ನೋಡ್ಕೊಂಡು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದೇ ಥರ ಒಂದು ಪ್ರಾಜೆಕ್ಟ್ ಲೂನ್ ಅಂತ ಮಾಡಿದ್ರಿ ಐ ಎ ಎಸ್ ಎಲ್ ಆಲ್ರೆಡಿ ಕೇಳ್ಯಾರೀ ಪ್ರೊಜೆಕ್ಟ್ ಲೂನ್ ಅಂತ ಮಾಡಿದ್ರು ದಿಸ್ ವಾಸ್ ಟೇಕನ್ ಬೈ ಗೂಗಲ್ ಕಂಪ್ನಿ ಗೂಗಲ್ ಕಂಪ್ನಿ ಏನು ಮಾಡಿತ್ತು ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಹೈ ಸ್ಪೀಡ್ ಹಾಕೋಕೋ ಟ್ರೈ ಮಾಡಿತ್ತು ಬಟ್ ಅಂದ್ರೆ ಪ್ರೊಜೆಕ್ಟ್ ಅವ್ರು ಏನುಪಾರ ಕೈಬಿಟ್ರು ಪ್ರೊಜೆಕ್ಟ್ ಲೋನ್ ಲಿಸ್ ರಿಲೇಟೆಡ್ ಗೂಗಲ್ ಕಂಪ್ನಿ ವೇರ್ ದ ಗೂಗಲ್ ವಾಂಟೆಡ್ ಟು ಲೊಕೇಟ್ ಹೈ ಸ್ಪೀಡ್ ಪರ ನಂಬರ್ ಆಫ್ ಸ್ಯಾಟಲೈಟ್ ನಿಯರ್ ದ ಅರ್ತ್ ಸರ್ಪೇಸ್ ಅಂತ ಅರ್ಥ್ ಸರ್ಪೇಸ್ ಅಂತೇಳಿ ಸೊ ಹೀಗಾಗಿ ಇವನ್ನೆಲ್ಲ ನೋಡ್ಕೊಡಿ ಏನು ಸೊ ಇಲ್ಲಿ ನೋಡ್ಕೊಡ್ರಿ ಅಡ್ವಾನ್ಸ್ ಕಂಪ್ಯೂಟರ್ಸ್ ಭಾರತದ ಅತಿ ವೇಗವಾಗಿರುವ ಕಂಪ್ಯೂಟರ್ ನೋಡ್ಕೊಡ್ರಿ ಪರಮ್ ಪರಂ ಸಿದ್ಧಿ ಪರಂ ಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಂಟ್ಲಿ ಅಂತಾರೆ ಇಂಡಿಯಾಸ್ ಇಂಡಿಯಾಸ್ ಪ ಫಾಸ್ಟೆಸ್ಟ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಕಾಲೇಜ್ ಪರಂ ಸಿದ್ಧಿ ಆರ್ಟಿಫಿಷಿಯಲ್ ಎ ಐ ಅಂತ ಬರೆದಿರ್ತಾರೆ ಇರ್ತದೆ ಕ್ವಶನಲ್ಲಿ ಆನ್ಸರ್ ಬರೀ ಏನಪ್ಪ ಪರಂ ಸಿದ್ಧಿ ಅಂತಿತ್ತು ಇನ್ನೊಂದು ಆಪ್ಷನ್ ಪರಂ ಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ದಾಗ ಪ್ಲೀಸ್ ಗೋ ಫಾರ್ ಇಂಡಿಯಾಸ್ ಸೂಪರ್ ಕಂಪ್ಯೂಟರ್ ಅಂತ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವ್ದಿಗೆ ಪರಮ್ ಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಸೊ ದ್ಯಾಟ್ ಈ ಥರ ಏನಾದರೂ ಕಮ್ಯುನಿಕೇಶನ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಂದ್ರೆ ಹ್ಯಾವ್ ಅ ಕ್ಲಾರಿಫೇಷನ್ ಅಬೌಟ್ ದೀಸ್ ಥಿಂಗ್ಸ್ ಓಕೆ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹೀಗೆ ನೋಡ್ಕೊಡ್ರಿ ಸೊ ಆ್ಯಕ್ಚುಲಿ ವಿ ಆರ್ ಹ್ಯಾವಿಂಗ್ ಸರ್ಟನ್ ಲಿಮಿಟೇಷನ್ ಬಿಕಾಸ್ ವಿ ಶುಡ್ ನಾಟ್ ಎಕ್ಸ್ಟೆಂಡ್ ದ ವಿಡಿಯೋ ಫಾರ್ ಮೋರ್ ದೆನ್ ಒನ್ ಅವರ್ ಸೊ ದ್ಯಾಟ್ಸ್ ಒಂದು ನೋಡ್ಕೊಡಿ ಒಂದು ಬ್ರಾಡ್ ಬ್ರಾಡಾಗಿ ಕೊಟ್ಟಿದ್ದೆ ನನ್ನ ಐಡಿಯಾಸ್ನ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋದು ಐ ಆಮ್ ಗೋಯ್ ಟು ಕವರ್ ಎಂಟೈರ್ ಎನ್ವಾಯ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಎನ್ವಾರ್ಮೆಂಟ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕವರ್ ವಿತ್ ದ

ನೆಕ್ಸ್ಟ್ ಏನಪ್ಪ ಅಂತಂದಾಗ ಜಿ ಕೆ ದಲ್ಲಿ ಎನ್ವಾರ್ಮೆಂಟ್ ಬರ್ತದೆ ದ್ಯಾಟ್ಸ್ ವೈ ಐ ಗೋನ್ ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನಪ್ಪ ನೆಕ್ಸ್ಟ್ ಕ್ಲಾಸ್ ತಗೊಂತೀನಿ ಸೊ ಪ್ಲೀಸ್ ರಿಮೆಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಫಾರ್ ಎನ್ವಾರ್ಮೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಈ ಸ್ಟ್ರಾಟಜಿ ನೋಡ್ಕೊಡಿ ಈ ಸ್ಟ್ರಾಟಜಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಡಿ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಜಸ್ಟ್ ಹಾವ್ ಅ ಪೇಷನ್ಸ್ ಜಸ್ಟ್ ಯು ಟು ಹ್ಯಾವ್ ದ ಬೇಸಿಕ್ ಐಡ್ಯಾ ದ್ಯಾಟ್ಸ್ ಇಟ್ ಓಕೆ ಐ ಐ ಥಿಂಕ್ ಇನ್ಫಾರ್ಮೇಷನ್ ನಿಮ್ಗೆ ನೋಡೋಕ್ಕೆ ಇನ್ಫಾರ್ಮೇಷನ್ ಚಲೋ ಅನಿಸಿದ್ರೆ ಯು ಕ್ಯಾನ್ ಶೇರ್ ಯು ಶೇರ್ ಟು ಅನ್ ಅದರ್ ಫ್ರೆಂಡ್ಸ್ ಬಿಕಾಸ್ ಬಿಕಾಸ್ ಲಾಟ್ಸ್ ಆಫ್ ದ ಪೀಪಲ್ ಆರ್ ವೈಯ್ಟಿಂಗ್ ಅಂತಾರೆ ಈ ಥರ ಒಂದು ಸೀರೀಸ್ ಬರಲಿ ಅಂತ ವೇಟ್ ಮಾಡೋದು ಬಿಕಾಸ್ ಐ ಹ್ಯಾವ್ ರಿಸರ್ಡ್ ಲಾಟ್ಸ್ ಆಫ್ ದ ಕಾಲ್ ಫ್ರಮ್ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಬೈ ಸೇಯಿಂಗ್ ದಟ್ ವಿ ಡೋಂಟ್ ನೋ ಹೌ ಟು ರೀಡ್ ಸೊ ಆ್ಯಂಡ್ ಆಗೇನು ನೋಡ್ಕೊಳ್ಳಿ ಏನಪ್ಪ ಅಂದ್ರೆ ವೀ ನೋ ದ ಟೈಮ್ ಇಸ್ ಲೆಸ್ ಬಟ್ ಏನುಪಂದ್ರೆ ಈ ಐಡಿಯಾಸ್ ನಾ ಇಟ್ ವಿಲ್ ಟೇಕ್ ಹಾರ್ಡ್ಲಿ ಟು ಟು ತ್ರೀ ಅವರ್ಸ್ ಟು ಹ್ಯಾವ್ ದ ಗೂಗಲ್ ಸರ್ಚ್ ಗೂಗಲ್ ಸರ್ಚ್ ಮಾಡೋಕೇನು ಭಾಳ ಟೈಮ್ ಇಲ್ಲ ಬಿಕಾಸ್ ಲಾಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತಾರೆ ದೇ ಆರ್ ಡೂಯಿಂಗ್ ಏನಪ್ಪ ವರ್ಕ್ ಮಾಡ್ಕೊತ ಓದ್ತಾರೆ ಅಂದ್ರೆ ಡೆಫಿನೆಟ್ಲಿ ದೀಸ್ ಕೈಂಡ್ ಆಫ್ ಸ್ಟ್ಯಾಟಸ್ ವಿಲ್ ಹೆಲ್ಪ್ ಯು ಟು ರೀಚ್ ಏನಪ್ಪ ಸರ್ಟನ್ ಪೊಸಿಷನ್ ಸಟನ್ ಪೊಸಿಷನ್ ಓಕೆ ಸೊ ಪ್ಲೀಸ್ ನೋಡ್ಕೊಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಡೂ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಅಗೇನ್ ನಿಮ್ಗೆ ಏನಾದರೂ ರಿಕ್ವರ್ಮೆಂಟ್ ಅಂದರೆ ಟು ಹ್ಯಾವ್ ದ ದಿನ ಸಮಥಿಂಗ್ ಏನಾದರೂ ಎಕ್ಸ್ಟ್ರಾ ಬೇಕಾಗಿತ್ತು ಮೀನ್ಸ್ ಎಕ್ಸ್ಟ್ರಾ ಯಾವ್ದಾದ್ರು ಬೇಕಾದ್ರೆ ಯು ಹ್ಯಾವ್ ಅ ಕಮೆಂಟ್ ಬಾಕ್ಸ್ ಓಕೆ ಅಲ್ಲಿ ನಿಮ್ಗೆ ಏನು ಪಂದ್ರೆ ನಿಮ್ಮ ಸಜೆಷನ್ಸ್ನ ಆಬ್ಬಿಯಸ್ಲಿ ವಿ ಆರ್ ಎಕ್ಸ್ ಏನ್ಪರ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ಅಗೇನ್ ನೋಡ್ಕೊಡಿ ನೀವು ಏನೇ ಸಜೆಷನ್ ಕೊಟ್ಟರು ಏನುಪಾನೆ ವಿ ಆರ್ ಎಕ್ಸೆಪ್ಟಿಂಗ್ ಯುವರ್ ಸಜೆಷನ್ ಆ್ಯಂಡ್ ಅಗೇನ್ ಬೇಸ್ಡ್ ಆನ್ ಯುವರ್ ಫೀಡ್ಬ್ಯಾಕ್ ಓನ್ಲಿ ವಿ ಆರ್ ಮೂವಿಂಗ್ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎ ನೈಸ್ ಡೇ